ಅವನು ಇನ್ನೊಬ್ಬ ಮಗ ಸ್ವಾಮಿಭೋಮನಿಗೆ ಆ ಪ್ರಿಯವ್ರತ ಮಹಾರಾಜ ಪರಮ ವೈರಾಗ್ಯಶಾಲಿಯಾಗಿದ್ದ. ಭಗವಂತನ ಮಹಿಮೆಯನ್ನು ನಾರದರು ಉಪದೇಶ ಮಾಡ್ತಾ ಇದ್ದರು. ಆ ನಾರದರ ಉಪದೇಶದಿಂದ ತಾನು ತಪಸ್ಸಿನಲ್ಲೇ ತೊಡಗುತ್ತೀನಿ ಅಂತ ಹೊರಟಿದ್ದ. ಯಾಕಂದರೆ ಪ್ರಿಯವ್ರತ ಮಹಾರಾಜನ ವೃತ್ತಾಂತ ಅವನು ಮಕ್ಕಳಿರುವುದೆಲ್ಲ ಸಮಾಚಾರ ಹೇಳಿದಾಗ ಪರೀಕ್ಷೆ ಮಹಾರಾಜ ಪ್ರಶ್ನೆ ಕೇಳ್ತಾನೆ, ಪ್ರಿಯವ್ರತ ಮಹಾರಾಜ ಪರಮ ವೈರಾಗ್ಯಶಾಲಿಯ ಸಂಸಾರದ ಇಚ್ಛೆಯೇ ಇದ್ದಿಲ್ಲವಲ್ಲ, ಅವನಿಗೆ ಹೆಣ್ಣಂದಿರು ಮಕ್ಕಳು ಇದೆಲ್ಲ ಹೇಗೆ ಬಂತು, ಸಂಸಾರದ ಬಂಧನ ಹೇಗೆ ಬಂತು ಅಂತ ಪರೀಕ್ಷಿತ ಕೇಳಿದಾಗ ಶುಕ ಮಹರ್ಷಿಗಳು ಅದಕ್ಕೆ ಸಮಾಧಾನವನ್ನು ಹೇಳ್ತಾ ಹೇಳ್ತಾರೆ, ಹೌದು ನಿಜ, ಪ್ರಿಯವ್ರತ ಮಹಾರಾಜ ಪರಮ ವೈರಾಗ್ಯಶಾಲಿಯಾಗಿದ್ದ, ತಾನು ಈ ವಿಧವಾಗಿ ತಪಸ್ಸು ದೇವರ ಮೇಲೆಯೇ ಚಿಂತನೆ ಇರಬೇಕು, ಸಂಸಾರ ಬೇಡ ಅಂತ ಹೇಳಿ ಕಾಡಿಗೆ ಹೋಗ್ತೀನಿ ತಪಸ್ಸು ಮಾಡ್ತೀನಿ, ನನಗೆ ಸಂಸಾರ ಬೇಡ ಅಂತಲೇ ಇದ್ದ. ನಾರದ ಮಹರ್ಷಿಗಳು ಸ್ವಲ್ಪ ಹೇಳಿದರು, ಆದರೂ ನಾರದ ಮಹರ್ಷಿಗಳು ಹೇಳಿದ್ರು ಕೂಡ ಬಿಲ್ಲಲ್ಲ, ನನಗೆ ದೇವರ ಮೇಲೆ ಚಿಂತನೆ ಮನಸ್ಸು ಹೋಗ್ತಾ ಇದೆ, ಸಂಸಾರದ ಮೇಲೆ ಮನಸ್ಸಿಲ್ಲ ಅಂತ ತಪಸ್ಸಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ಸರಿ, ನಾರದ ಮಹರ್ಷಿಗಳು ಗೊತ್ತು ಅವ್ರಿಗೆ ಏನಾಗಬೇಕು ಅಂತ ದೇವರು ಮಾಡಿಸ್ತಾನೆ ಅಂತ ಗೊತ್ತಿತ್ತು, ಸರಿ ಅಂತ ಉಪದೇಶ ಮಾಡ್ತಾ ಇರ್ತಾರೆ. ಆವಾಗ ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ತಾನೇ ಸ್ವಯಂವಾಗಿ ಬರ್ತಾರೆ, ಬಂದು ಪ್ರಿಯವ್ರತ ಮಹಾರಾಜನು ಹೇಳ್ತಾರೆ, ನೋಡಪ್ಪ ನೀನು ಕರ್ಮಯೋಗಿ, ನೀನು ಜ್ಞಾನಯೋಗಿಯಲ್ಲ, ಎರಡು ವಿಧವಾದ ಅಧಿಕಾರಿಗಳಿದ್ದಾರೆ, ಕರ್ಮಯೋಗಿಗಳು ಜ್ಞಾನಯೋಗಿಗಳು. ಜ್ಞಾನಯೋಗಿಗಳೇ ಜ್ಞಾನ ಮಾರ್ಗ, ಕರ್ಮಯೋಗಿಗಳೇ ಕರ್ಮ ಮಾರ್ಗ. ಅಂದರೆ ಏನು, ಜ್ಞಾನಯೋಗಿಗಳಿಂದ ಜ್ಞಾನ ಮಾತ್ರ ಇರುವವರು, ಕರ್ಮಯೋಗಿಗಳಿಂದ ಕರ್ಮ ಮಾತ್ರ ಇರುವವರು ಅಂತ ಅರ್ಥ ಅಲ್ಲ. ಜ್ಞಾನಯೋಗಿಗಳು ಅಂತ ಹೇಳಿದರೆ ಪರಮಾತ್ಮನನ್ನು ಉಪಾಸನೆ ಮಾಡುವುದರಲ್ಲಿ ಜ್ಞಾನಕ್ಕೆ ಪ್ರಾಧಾನ್ಯತೆ ಜಾಸ್ತಿ ಕೊಡ್ತಾರೆ, ಕರ್ಮಕ್ಕೆ ಕಡಿಮೆ ಸ್ವಲ್ಪ. ಕರ್ಮಯೋಗಿಗಳಿಂದ ಕರ್ಮಕ್ಕೆ ಪ್ರಾಧಾನ್ಯತೆ ಜಾಸ್ತಿ, ಕರ್ಮ ಜ್ಞಾನ ಇವೆಲ್ಲವೂ ಬೇಕು, ಎಲ್ಲರಿಗೆಲ್ಲವೂ ಬೇಕು. ದೇವತೆಗಳು ಅಷ್ಟು ನಮ್ಮ ಒಬ್ಬೊಬ್ಬರ ಒಳಗೆ ತತ್ವಾಭಿಮಾನಿಗಳಿದ್ದರೂ ಕೂಡ ಎಷ್ಟೋ ಕೆಲಸಗಳು ಮಾಡ್ತಾ ಇರ್ತಾರೆ ದೇವತೆಗಳು. ಮೂರು ರೂಪಗಳಿಂದ ಅವರು ತಮ್ಮ ತಮ್ಮ ಲೋಕಗಳಲ್ಲಿದ್ದು ಪಾಲನೆ ಮಾಡುವುದು, ತತ್ವಾಭಿಮಾನಿಗಳಾಗಿರುವಂಥದ್ದು, ಅವತಾರಗಳನ್ನು ಮಾಡುವುದು, ಇಷ್ಟು ಕರ್ಮಗಳನ್ನು ಮಾಡಿದರೂ ಕೂಡ ದೇವತೆಗಳು ಮಹಾಜ್ಞಾನಿಗಳಾದ್ದರಿಂದ ಆಗಿದ್ದಾರೆ. ಆದ್ದರಿಂದ ಅವರನ್ನು ಜ್ಞಾನಯೋಗಿಗಳು ಅಂತ ಕರೀತಾರೆ. ಸೊ ಪರ್ಸೆಂಟೇಜ್, ನಾಟ್ ದ ಅಮೌಂಟ್ ಆಫ್ ಥಿಂಗ್ ಅಲ್ಲ. ಆ ವಿಧವಾಗಿ ಅದೇ ವಿಧವ ವಿಷಯವನ್ನು ಶ್ರೀಕೃಷ್ಣ ಪರಮಾತ್ಮ ಕೂಡ ಗೀತೆಯಲ್ಲಿ ಲೋಕೇಶ್ಮಿನ್ ವಿಧಾನಿಷ್ಠ ಪುರಾ ಪ್ರೋಕ್ತ ಮಯಾನಕ ಅಂತ ಹೇಳಿ ಅಲ್ಲಿ ಜ್ಞಾನಯೋಗಂ ಸಾಂಖ್ಯಾನ ಕರ್ಮಯೋಗೋ ಯೋಗಿನಾಂ ಅಂತ ಹೇಳಿ, ಜ್ಞಾನಯೋಗ ಅನ್ನುವುದು ಸಾಂಖ್ಯರು ಅಂದರೆ ಜ್ಞಾನಿಗಳಿಗೆ, ಕರ್ಮಯೋಗ ಅನ್ನುವುದು ಯೋಗಿಗಳಿಗೆ ಅಂತೇಳಿ ಶಿಕ್ಷಣ ಅದನ್ನೇ ಹೇಳ್ತಾನೆ. ಅಂದರೆ ಈ ವಿಧವಾಗಿ ಇರುವ ಕಾರಣದಿಂದ ಪ್ರಿಯವ್ರತ ಮಹಾರಾಜನೇ ನೀನು ಕರ್ಮಯೋಗಿ, ಆದ್ದರಿಂದ ನೀನು ಹೀಗೆ ತಪಸ್ಸು ಕಾಡಿಗೆ ಹೋಗಿ ತಪಸ್ಸು ಮಾಡುವುದು ಸರಿಯಲ್ಲ, ನೀನು ಸಂಸಾರದಲ್ಲಿ ಜನಕಾದಿಗಳು ಕರ್ಮಯೋಗಿಗಳು, ಸನಕಾದಿಗಳು ಜ್ಞಾನಯೋಗಿಗಳು. ಅದಕ್ಕೆ ಸನಕ, ಸನಂದನ, ಸನತ್ ಕುಮಾರಾಜ ಮೊದಲಾದಂಥ ಪರಮಹಂಸರು ಯಾರಿದ್ದಾರೋ ಅವರು ಜ್ಞಾನಯೋಗಿಗಳು, ಅವರಿಗೆ ಸಂಸಾರ ಬೇಡ, ಅವರು ಪರಮಹಂಸರಾಗಿ ಆವಿಧವಾದ ಜೀವನವನ್ನು ಮಾಡ್ತಾರೆ. ಆದರೆ ಜನಕಾದಿಗಳು ಅಂದರೆ ಜನಕ ಮಹಾರಾಜ ಮುಂತಾದವರು, ಅವರು ಮಹಾಜ್ಞಾನಿಗಳು, ದೊಡ್ಡ ಜ್ಞಾನಿ. ಜನಕ ಮಹಾರಾಜ ಕರ್ಮಯೋಗಿಂದ ಜ್ಞಾನವಿಲ್ಲ ಅಂತ ಯಾವತ್ತೂ ತಿಳ್ಕೋಬಾರದು, ದೊಡ್ಡ ಜ್ಞಾನಿ. ಆದರೂ ಸಂಸಾರದಲ್ಲಿ ನಿಂತು ಸಂಸಾರದ ಮೂಲಕವಾಗಿಯೇ ಭಗವಂತನನ್ನು ಒಲಿಸಿಕೊಂಡು ತಮ್ಮ ಸಾಧನೆಯನ್ನು ಮುಂದುವರಿಸುತ್ತಾರೆ. ಆದ್ದರಿಂದ ಅವರನ್ನು ಕರ್ಮಯೋಗಿಗಳು ಅಂತ ಕರೀತಾರೆ. ಸೊ ಆದ್ದರಿಂದ ನೀನು ಜನಕಾದಿಗಳಂತೆ ಇರಬೇಕು, ಸನಕಾದಿಗಳಂತೆ ಇರುವುದಲ್ಲ, ನೀನು ತಪಸ್ಸು ಇತ್ಯಾದಿಗಳು ಆಮೇಲೆ ಮಾಡು, ಈಗ ಸದ್ಯಕ್ಕೆ ನೀನು ಸಂಸಾರದಲ್ಲೇ ಇರಬೇಕು ಅಂತ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರೇ ಬಂದು ಹೇಳಿದಾಗ ಪ್ರಿಯವ್ರತ ಮಹಾರಾಜ ಆಯಿತು ನಿಮ್ಮ ಆಜ್ಞೆ, ಭಗವಂತನ ಇಚ್ಛೆ ಹೀಗೆ ಇದೆ, ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿ ಒಪ್ಪಿಕೊಂಡು ತಾನು ತಪಸ್ಸಿನಿಂದ ಅಲ್ಲಿ ನಿಲ್ಲಿಸಿಬಿಟ್ಟು ತಾನು ರಾಜ್ಯಕ್ಕೆ ಬರ್ತಾನೆ. ರಾಜ್ಯವನ್ನು ಆಳುವಂತಹ ಪ್ರಸಂಗ ಬರುತ್ತೆ. ಆ ಪ್ರಿಯವ್ರತ ಮಹಾರಾಜ ತಾನು ವಿಶ್ವಕರ್ಮ ಪ್ರಜಾಪತಿಯ ಮಗಳಾದಂತಹ ವೈಶಿಷ್ಮತಿಯನ್ನು ಮದುವೆ ಮಾಡಿಕೊಂಡು ಅವನಿಗೆ ಅಗ್ನಿದ್ರಾ ಮುಂತಾದಂಥ ಮಕ್ಕಳು ಹುಟ್ಟುತ್ತಾರೆ. ಈ ವಿಧವಾಗಿ ಪ್ರಿಯವ್ರತ ಮಹಾರಾಜ ವಿವಾಹಕ್ಕೆ ಒಪ್ಪಿಕೊಂಡು ಅವರು ಹೇಳಿದಂಥದ್ದು, ಆಮೇಲೆ ಅಗ್ನಿದ್ರಾ ಮುಂತಾದವರು ಮಕ್ಕಳಾಗಿ ಹುಟ್ಟುವ 10 ಜನ ಮಕ್ಕಳು ಹುಟ್ಟುತ್ತಾರೆ. ಅದಾದ ಮೇಲೆ ಪ್ರಿಯವ್ರತ ಮಹಾರಾಜ ತಾನು ಆ ಮಕ್ಕಳಿಗೆ ಅಗ್ನಿದ್ರ ರಾಜನಿಗೆ ರಾಜನು ಒಪ್ಪಿಸಬೇಕಂತ ಇರ್ತಾನೆ. ಅಗ್ನಿದ್ರ ಮಹಾರಾಜ ಆತ ಸಂಸಾರ ಬೇಕು, ಆದರೆ ತನಗೆ ಬೇಕಾದಂತಹ ಒಂದು ಹೆಂಡತಿ ಬೇಕು, ಒಳ್ಳೆ ಗೃಹಿಣಿ ಬೇಕು ಅಂತ ಹೇಳಿ ತಾನು ತಪಸ್ಸಿಗೆ ಹೊರಡ್ತಾನೆ. ಅಗ್ನಿದ್ರ ಮಹಾರಾಜ ಆದರೆ ಅಗ್ನಿದ್ರ ಮಹಾರಾಜ ತಪಸ್ಸಿಗೆ ಹೊರಟದ್ದು ತನಗೆ ಬೇಕಾದಂತಹ ಒಳ್ಳೆ ಹೆಂಡತಿ ಬೇಕನ್ನುವ ಉದ್ದೇಶದಿಂದ ತಪಸ್ಸಿಗೆ ಹೋಗ್ತಾನೆ. ಹೋದಾಗ ಆತನ ಉದ್ದೇಶವನ್ನು ತಿಳ್ಕೊಂಡವನಾಗಿ ಚತುರ್ಮುಖ ಬ್ರಹ್ಮದೇವರು ಆಜ್ಞೆಯಂತೆ
ಪೂರ್ವಚಿತ್ತಿ ಎನ್ನುವ ಅಪ್ಸರಸೆ ಬಂದು ಬರ್ತಾಳೆ. ಬಂದಾಗ ಅಗ್ನೀಂದ್ರ ಮಹಾರಾಜ ನೋಡಿ ಮದುವೆ ಮಾಡಬೇಕಂತ ಇಚ್ಛೆ ಆಗುತ್ತೆ. ಅವಳು ಇಚ್ಛೆ ಪಡ್ತಾಳೆ. ಇಬ್ಬರು ಇಚ್ಛೆ ಪಟ್ಟವರಾಗಿ ಅವರ ಅಗ್ನೀಂದ್ರ ಮಹಾರಾಜಗೆ ಪೂರ್ವಚಿತ್ತಿಗೆ ಮದುವೆ ಆಗುತ್ತೆ. ಅವರಿಗೆ ಮದುವೆ ಆದ ಮೇಲೆ ಅವರಿಗೆ ನಾಭಿ ಮುಂತಾದವರು ಮಕ್ಕಳಾಗಿ ಹುಡ್ತಾರೆ. ಸೊ ಈ ವಿಧವಾಗಿ ನಾಭಿಯ ಅನ್ನುವ ರಾಜ ಹುಡ್ತಾನೆ. ಆಮೇಲೆ ನಾಭಿ ಅನ್ನುವ ರಾಜ ಏನು ಮಾಡ್ತಾನೆ ಅಂತ ಹೇಳಿದರೆ, ತನಗೆ ಮಕ್ಕಳಾಗಬೇಕಂಥೇಳಿ ಅದಕ್ಕಾಗಿ ಪುರೋಧಸರು ಅನ್ನುವಂತಹ ಋತ್ವಿಕಗಳನ್ನು ಕರೆದು ಯಜ್ಞವನ್ನು ಮಾಡ್ತಾನೆ ತನಗೆ ಮಕ್ಕಳಾಗಬೇಕಂತೇಳಿ. ಆ ಯಜ್ಞವನ್ನು ಮಾಡಿದಾಗ ನಾಭಿ ಮಹಾರಾಜ ಆ ಪುರೋಧಸರ ಆ ಋತ್ವಿಕಗಳ ತಪಶಕ್ತಿ ಎಂಥದ್ದಿದೆ ಅಂದರೆ, ಆ ಮಂತ್ರಗಳಿಂದ ಪರಮಾತ್ಮನನ್ನು ಉಳಿಸಿಕೊಂಡವರಾಗ ಪರಮಾತ್ಮನನ್ನು ಆಹ್ವಾನ ಮಾಡ್ತಾರೆ. ಆ ಯಜ್ಞದಲ್ಲಿ ಯಜ್ಞರು ಪರಮಾತ್ಮನೇ, ಸಾಕ್ಷಾತ್ ಪರಮಾತ್ಮ ಆವಿಷ್ಕಾರವಾಗ್ತಾನೆ. ಆವಿಷ್ಕಾರವಾಗಿ ಏನು ಬೇಕಂತ ಹೇಳಿದಾಗ ಋತ್ವಿಕರು ಪುರೋಧಸರು ಅವರು ಬೇಡಿಕೊಳ್ಳುತ್ತಾರೆ, ಈ ನಾಭಿ ಮಹಾರಾಜ ಧರ್ಮಾತ್ಮನಾಗಿದ್ದಾನೆ, ಒಳ್ಳೆ ಪಾಲನೆ ಮಾಡಬೇಕಂತ ಇದ್ದಾನೆ, ಅವನಿಗೆ ನಿನ್ನ ಸಮಾನನಾದ ಒಂದು ಮಗನನ್ನು ಅನುಗ್ರಹ ಮಾಡು ಅಂತ ಹೇಳಿ ಬೇಡಿಕೊಳ್ತಾರೆ. ಪರಮಾತ್ಮ ಅದಕ್ಕೆ ಮಂದಹಾಸದಿಂದ ಹೇಳ್ತಾನೆ, ಇಂತಹ ಪ್ರಸಂಗಗಳು ಮುಂದೆ ಬಂತು. ಯಾವಾಗ ಯಾವಾಗ ಪರಮಾತ್ಮನ ಸಮಾನರಾದ ಮಕ್ಕಳು ಬೇಕು ಅಂತ ಬೇಡಿದಾಗ ಪರಮಾತ್ಮ ಅತ್ರಿ ಋಷಿಗಳು ಹಾಗೆ ಕೇಳ್ತಾರೆ, ನಿನ್ನ ಸದೃಶನಾದ ಮಗ ನನಗೆ ಬೇಕು ಅಂದರೆ ಪರಮಾತ್ಮ ಎಲ್ಲರಿಗೂ ಕೊಡೋ ಸಮಾಧಾನ ಒಂದೇ, ಪರಮಾತ್ಮನಿಗೆ ಸಮಾನರಾದವರು ಇಲ್ಲ. ಯಾವಾಗ ಪರಮಾತ್ಮನ ಸಮಾನನಾದ ಮಗ ಬರಬೇಕು ಅಂತ ಹೇಳಿದರೆ ಪರಮಾತ್ಮನೇ ಮಗನಾಗಿ ಬರಬೇಕು, ಅವನಿಗೆ ಸಮಾನನಾದವರು ಅವನಕ್ಕಿಂತ ಹೆಚ್ಚಾದವರು ಯಾರೂ ಇಲ್ಲ. ಆದ್ದರಿಂದ ಬೇಡುವುದರಲ್ಲಿ ಎಂಥದ್ದು ಸರಿ, ಹಾಗೆ ಬೇಡುವುದರ ಪರಮಾತ್ಮ ನೀನೇ ಮಗನಾಗಿ ಹುಟ್ಟು ಅಂತಲೇ ಯಾಕೆ ಬೇಡ್ತಾ ಇಲ್ಲ? ಪರಮಾತ್ಮನೇ ನಿನ್ನ ಸಮಾನಾದ ಮಗ ಕೊಡು ಅಂದರೆ ನನ್ನ ಸಮಾನರಾದವರೆಲ್ಲ ಇಲ್ಲ, ಆದ್ದರಿಂದ ನಾನೇ ಮಗನಾಗಿ ಬರ್ತೀನಿ ಅಂತ ಪರಮಾತ್ಮ ಬರ್ತಾನೆ. ಹಾಗೆ ಬೇಡದೆ ಪರಮಾತ್ಮ ನೀನೇ ಮಗನಾಗಿ ಅವತಾರ ಮಾಡುವಂತೆ ಬೇಡಬಹುದಲ್ಲ ಸ್ಟ್ರೈಟಾಗಿ ಅಂತ ಹೇಳಿದರೆ ಇಲ್ಲ, ಅಲ್ಲಿ ಒಂದು ಪ್ರಮೇಯವನ್ನು ಕೂಡ ಲೋಕಕ್ಕೆ ತಿಳಿಸಬೇಕು. ಪರಮಾತ್ಮನೇ ಮಗನಾಗಿ ಹುಟ್ಟು ಕೂಡ ಸಾಮಾನ್ಯ ಜ್ಞಾನ ಇಲ್ಲ ಅಲ್ಪ ಜ್ಞಾನ ಇರುವವರಿಗೆ ಅವರಿಗೆ ಒಬ್ಬ ಪರಮಾತ್ಮ ಮಗನಾಗಿ ಹುಟ್ಟಿದ ಹಾಗೆ ಪರಮಾತ್ಮನ ಸಮನಾದವರು ಇನ್ನು ಮಿಕ್ಕ ದೇವತೆಗಳು ರುದ್ರ ಬ್ರಹ್ಮಾದಿಗಳು ಅವನ ಸಮನರಾಗಿ ಇರಬಹುದಲ್ಲವಾ ಅಂತ ಸಂಶಯ ಬರುತ್ತೆ. ಯಾಕಂದರೆ ಬಹಳ ತ್ರಿಮೂರ್ತಿಗಳಂತೇಳಿ ತ್ರಿಮೂರ್ತಿಗಳು ಸಮಾನ ಅನ್ನುವ ಭಾವನೆ ಇರುವವರು ಇದ್ದಾರೆ. ಆದ್ದರಿಂದ ಅಂತಹ ಅವರ ಮೋಹವನ್ನು ದೂರ ಮಾಡುವುದಕ್ಕಾಗಿ ಪರ್ಟಿಕ್ಯುಲರ್ ಆಗಿ ಈ ವಿಧವಾಗಿ ಬೇಡುವುದರ ಮೂಲಕವಾಗಿ ಲೋಕದಲ್ಲಿ ಒಂದು ಪ್ರಮೇಯ, ಪರಮಾತ್ಮನೇ ನಿನ್ನ ಸಮನಾದ ಮಗವು ಹುಟ್ಟಬೇಕಂತ ಹೇಳಿದರೆ ಪರಮಾತ್ಮ ನನ್ನ ಸಮನಾದವರು ಯಾರೂ ಇಲ್ಲ, ಆದ್ದರಿಂದ ನಾನೇ ಮಗನಾಗಿ ಹುಟ್ಟುತ್ತೀನಿ ಅಂಥೇಳಿ ಅಲ್ಲಿ ಆಶೀರ್ವಾದ ಅನುಗ್ರಹ ಮಾಡಿದೆವು ದುಷ್ಯನಾಗುತ್ತಾನೆ. ಆವಾಗ ಆ ನಾಭಿ ಮಹಾರಾಜನಿಗೆ ಋಷಭ ನಾಮಕನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಋಷಭ ನಾಮಕನಾಗಿ ಪರಮಾತ್ಮ ಅವತಾರ ಮಾಡಿದಾಗ ಯಜ್ಞನಾಮಕ ಪರಮಾತ್ಮ ಆ ಸಮಯದಲ್ಲಿ ಇಂದ್ರನಾಗಿರ್ತಾನೆ, ಋಷಭ ನಾಮಕ ಪರಮಾತ್ಮ ರಾಜ್ಯವನ್ನು ಆಳ್ತಾ ಇರ್ತಾನೆ. ಸೊ ಇಬ್ಬರು ಪರಮಾತ್ಮ ಹೇಗೆ ಪರಶುರಾಮ ರಾಮಾವತಾರದಲ್ಲಿ ದೇವರು ನಾಟಕವನ್ನು ಆಡ್ತಾನೆ ತನ್ನ ತಾನೇ ವಿರೋಧ ಮಾಡಿಕೊಂಡಂತೆ, ಆ ವಿಧವಾದಂತಹ ಅಂದರೆ ಅದೇ ವಿಧವಾದಲ್ಲ ಇನ್ನೊಂದು ವಿಧವಾಗಿ ನಾಟಕವನ್ನು ಆಡ್ತಾನೆ ಪರಮಾತ್ಮ. ತಾನೇ ಯಜ್ಞನಾಮಕನಾಗಿ ಇಂದ್ರನಾಗಿದ್ದಾಗ ತಾನು ಮಳೆ ಬರದಂತೆ ಮಾಡ್ತಾನೆ, ಮಳೆಯೇ ಭೂಲೋಕದಲ್ಲಿ ಭೂಮಿಯಲ್ಲಿ ಮಳೆಯೇ ಇಲ್ಲದೆ ಮಾಡ್ತಾನೆ. ಯಾಕೆ ತಾನು ಇಂದ್ರ ಸರಿ, ಯಜ್ಞನಾಮಕನಾಗಿ ತಾನು ಮಳೆ ಬರದೇ ಮಾಡಿದರೆ ಋಷಭ ನಾಮಕನಾಗಿ ಪರಮಾತ್ಮ ತಾನೇ ಇದ್ದಾನೆ, ತಾನೇನು ಮಾಡ್ತಾನೆ ತನ್ನ ಮಹಿಮೆಯಿಂದ ಮಳೆ ಬರುವಂತೆ ಮಾಡ್ತಾನೆ. ನಿನ್ನ ಮೇಘಗಳು ಬೇಡ ಏನು ಬೇಡ, ನಾನೇ ಮಳೆಯನ್ನು ಬರುವಂತೆ ಮಾಡ್ತೀನಿ. ಯಾಕಂದರೆ ಪರಮಾತ್ಮ ಅವನಿಗೆಲ್ಲ ಸರ್ವಶಕ್ತಿಮಂತ, ಆದ್ದರಿಂದ ಮಳೆ ಬರುವಂತೆ ಮಾಡ್ತಾನೆ. ಹೀಗೆ ಲೀಲೆ ಪರಮಾತ್ಮನ ಲೀಲೆಗಳು ಸುಂದರವಾದ ಲೀಲೆಗಳನ್ನು ತೋರಿಸಿಕೊಡ್ತಾನೆ. ಋಷಭ ನಾಮಕನಾಗಿ ಪರಮಾತ್ಮ ಹೀಗೆ ಮಳೆ ಬರುವಂತೆ ಮಾಡಿ ಸಸ್ಯಗಳು ವೃಷ್ಟಿಗಳು ಚೆನ್ನಾಗಿ ಬರುವಂತೆ ಸಮೃದ್ಧವಾಗಿ ದೇಶ ಇರುವಂತೆ ಮಾಡಿ ಇಡೀ ಭೂಮಂಡಲವನ್ನು ಆಳ್ತಾನೆ ಋಷಭ ನಾಮಕನಾಗಿ. ಅದಾದ ಮೇಲೆ ಋಷಭ ನಾಮಕನಾಗ ಪರಮಾತ್ಮ ತನ್ನಲ್ಲಿ ಮಕ್ಕಳನ್ನು ಹುಟ್ಟಿಸಿಬಿಟ್ಟು ತಾನು ಅವರಿಗೆ ಉಪದೇಶವನ್ನು ಮಾಡಿ ಋಷಭ ನಾಮಕ ಪರಮಾತ್ಮ ತಾನು ಅವತಾರವನ್ನು ಮುಗಿಸಿಬಿಟ್ಟು ಹೋಗ್ತಾನೆ. ಆ ಋಷಭ ನಾಮಕ ಪರಮಾತ್ಮನ ಮಕ್ಕಳಲ್ಲಿ ಇರುವಂತಹ ಅವರು ಭರತ ಮಹಾರಾಜ ಜ್ಯೇಷ್ಠನಾದವನು ರಾಜ್ಯವನ್ನು ಕೊಡ್ತಾನೆ. ಆ ಭರತ ಆಳಿದ್ದರಿಂದಲೇ ಭಾರತ ದೇಶ ಅಂತ, ಆ ಋಷಭ ನಾಮಕ ಮಗನಾದ ಭರತನು ಆಳಿದ್ದರಿಂದ ಭಾರತ ದೇಶ ಅಂತ ಹೆಸರು ಬಂತು. ಆ ಭರತನಿಗೆ ಪಟ್ಟವನ್ನು ಕಟ್ಟಿ ಹೋಗ್ತಾನೆ. ಆ ಭರತ ಬಹಳ ಚೆನ್ನಾಗಿ ದೇಶವನ್ನು ಆಳ್ತಾನೆ. ದೇಶದಲ್ಲಿ ಕುಷ್ಟಿ ಶುಷ್ಟಿಗಳೆಲ್ಲ ವೃಷ್ಟಿಗಳು ಚೆನ್ನಾಗಾಗುತ್ತೆ, ಎಲ್ಲರಿಗೂ ಸುಖವಾಗಿರುವಂತೆ ಮಾಡ್ತಾನೆ. ಮಾಡಿಬಿಟ್ಟು ತಾನು ಆಮೇಲೆ ಕೊನೆಯಾಗ ತಪಸ್ಸು ಆಯಿತು, ಸುಮಾರು ವರ್ಷಗಳು ಮಾಡಿದಾಗ ತನ್ನ ಮಕ್ಕಳಿಗೆ ದೇಶವನ್ನು ಒಪ್ಪಿಸಿಬಿಟ್ಟು ತಾನು ತಪಸ್ಸಿಗೆ ಹೊರಟು ಬಿಡ್ತಾನೆ ಭರತ.
ತಪಸ್ಸು ಮಾಡಲಿಕ್ಕೆ ಹೊರಟು ಕಾಡಿನಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರುವಾಗ ಭಗವಂತನ ಮೇಲೆ ಮನಸ್ಸಿಟ್ಟು ನಿಶ್ಚಲವಾದ ತಪಸ್ಸು ಮಾಡ್ತಾ ಇರ್ತಾನೆ. ಒಂದು ಸಾರಿ ಒಂದು ಪ್ರಸಂಗ ನಡೆಯುತ್ತೆ, ಇದು ನೀವು ಕಥೆ ಕೇಳಿರ್ಬೋದು, ಸಂಕ್ಷೇಪವಾಗಿ ಕಥೆಯನ್ನು ಹೇಳ್ತೀನಿ. ಸೊ ಒಂದು ಜಿಂಕೆ, ಆ ಜಿಂಕೆ ಗರ್ಭಿಣಿಯಾಗಿರುತ್ತೆ. ಆ ಗರ್ಭಿಣಿಯಾಗಿ ಇರುವ ಜಿಂಕೆಗೆ ಗರ್ಭಸ್ರಾವ ಆಗುತ್ತೆ. ಆ ಮರಿ ಬಂದು ಆ ಜಿಂಕೆ ಆ ಪ್ರವಾಹದಲ್ಲಿ ಬಿದ್ದು ಹೊಡ್ಕೊಂಡು ಹೋಗಿ ಆ ಜಿಂಕೆ ಸತ್ತೋಗುತ್ತೆ. ತಾಯಿ ಸತ್ತೋಗ್ತಾಳೆ ಜಿಂಕೆ, ತಾಯಿ ಜಿಂಕೆ. ಆ ಚಿಕ್ಕ ಮರಿ ಜಿಂಕೆ ಅದನ್ನು, ಅಯ್ಯೋ ಇದಕ್ಕೆ ತಾಯಿ ಸತ್ತೋಯ್ತು ಅಂಥೇಳಿ ಆ ಭರತ ಕಾಡಿನಲ್ಲಿ ತಪಸ್ಸಿನಲ್ಲಿ ಮುಳುಗಿದ್ದಂತಹ ಭರತ ಆ ಜಿಂಕೆ ಮರಿಯನ್ನು ತಗೊಂಡು ಬರ್ತಾನೆ. ಆ ಜಿಂಕೆ ಮರಿಯ ಮೇಲೆ ಕಾರುಣ್ಯ ಭಾವ, ಮೊದಲದಿಂದ ಕಾರುಣ್ಯಕ್ಕೆ ದಯಾಭಾವ, ಆ ಕಾರುಣ್ಯ ಭಾವದಿಂದ ಆ ಜಿಂಕೆಯನ್ನು ಚೆನ್ನಾಗಿ ನೋಡ್ಕೊಳ್ತಾನೆ. ಅದಕ್ಕೆ ಬೇಕಾದ ಆಹಾರವನ್ನು ಕೊಡುವುದು ಎಲ್ಲ ಮಾಡ್ತಾ ಜಿಂಕೆಯನ್ನು ತನ್ನ ತೊಡೆ ಮೇಲೆ ಮಡಗಿಸಿಕೊಳ್ಳುವುದು, ಆ ಜಿಂಕೆಗೆ ಬೇಕಾದ ಎಲ್ಲವನ್ನು ಮಾಡ್ತಾ ಮಾಡ್ತಾ ಎಷ್ಟುವರೆಗೂ ಬರುತ್ತೆ ಅಂತ ಹೇಳಿದರೆ, ತಾನು ಮಾಡುವ ಪೂಜಾದಿಗಳು ಭಗವಂತನ ಚಿಂತನೆ ಅದನ್ನೇ ಬಿಟ್ಟು ಬಿಡ್ತಾನೆ. ಬಿಟ್ಟು ಬಿಟ್ಟು ಜಿಂಕೆಯ ಮೇಲೆ ಮನಸ್ಸು, ಜಿಂಕೆಯ ಮೇಲೆ ಅಭಿಮಾನ, ಜಿಂಕೆಯ ಮೇಲೆ ಅಷ್ಟೊಂದು ಎಷ್ಟುವರೆಗೂ ಅಂತ ಹೇಳಿದರೆ, ಎಲ್ಲೆಲ್ಲಿ ಕಾಡಿನಲ್ಲಿ ಅಲ್ಲಿ ಸಂಚಾರ ಮಾಡುವಾಗ ಆ ಜಿಂಕೆಗೆ ಯಾರಾದರೂ ಏನಾದರೂ ಹಾನಿ ಮಾಡಿಬಿಡ್ತಾರೆ, ಇನ್ನೊಂದು ಜಂತುಗಳಿಂದ ಹಾನಿ ಬರುತ್ತೆ ಅಂತೇಳಿ ತನ್ನ ಜೊತೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ಜಿಂಕೆಗೆ ಕಾಲು ನೋವು ಆದರೆ ಆ ಜಿಂಕೆಯನ್ನು ಎತ್ಕೊಂಡು ಕರ್ಕೊಂಡು ಹೋಗ್ತಾನೆ. ಹೀಗೆ ಆ ಜಿಂಕೆ ಮೇಲೆ ಅತ್ಯಂತ ಅಭಿಮಾನವನ್ನು ಬೆಳೆಸ್ಕೊಂಡು ಬಿಡ್ತಾನೆ. ಆಮೇಲೆ ಜಿಂಕೆ ದೊಡ್ಡದಾಗಿಬಿಡುತ್ತೆ, ದೊಡ್ಡದಾಗಿಬಿಟ್ಟ ಮೇಲೆ ಎಲ್ಲರದು ಓಡಿ ಹುಟ್ಟೋಗುತ್ತೆ. ಜಿಂಕೆ ಓಡಿ ಹುಟ್ಟೋದ್ರೆ, ಅಯ್ಯೋ ನನ್ನ ಜಿಂಕೆ ಓಡಿ ಹುಟ್ಟೋಯ್ತು, ಎಲ್ಲೇ ಹುಟ್ಟೋಯ್ತು, ಅದಕ್ಕೆ ನಾನು ಇಲ್ಲದೇ ಇದ್ದರೆ ಅದರಿಂದ ಏನೂ ಆಗೋದಿಲ್ಲ, ಅದಕ್ಕೆ ಅದು ತಿರುಗಿ ಬರುತ್ತೆ ಅಂಥೇಳಿ ಅದಕ್ಕಾಗಿ ಕಾದುಕೊಂಡಿರ್ತಾನೆ. ಅದರ ಮೇಲೆ ಮನಸ್ಸು, ಅಯ್ಯೋ ಜಿಂಕೆ ಬಂದಿಲ್ಲ ಅಂಥೇಳಿ ದಿನಾಗಲೂ ದಿನ ಬೆಳಿಗ್ಗೆ ರಾತ್ರಿ ಜಿಂಕೆಯ ಮೇಲೆ ಮನಸ್ಸಿರುತ್ತೆ. ಕೊನೆಯಾಗಿ ಮರಣಕಾಲ ಬರುತ್ತೆ, ತಾನು ದೇಹ ಹೋಗುತ್ತೆ. ಗೀತೆಯಲ್ಲಿ ಏನಂತೆ, ಭಗವಂತ ಅಂತ್ಯಕಾಲದಲ್ಲಿ ಯಾರ ಸ್ಮರಣೆಯನ್ನು ಮಾಡ್ತಾ ದೇಹವನ್ನು ಬಿಡ್ತಾರೋ ಅದೇ ಆಗ್ತಾರೆ, ಅದರ ಒಂದು ಪ್ರಭಾವ ಇರುತ್ತೆ ಅಂಥೇಳಿ. ಅದಕ್ಕೆ ಭಗವಂತನ ಸ್ಮರಣೆ ಮಾಡಬೇಕು ಅಂತ್ಯಕಾಲದಲ್ಲಿ ಅಂತೇಳಿ. ಯಾಕೆ ಭಗವಂತನ ಸ್ಮರಣೆ ಅಂದರೆ ಭಗವಂತನನ್ನು ಹೋಗಿ ಸೇರ್ತೀವಿ ಅಂತೇಳಿ. ಜಿಂಕೆ ಸ್ಮರಣೆ ಮಾಡಿದ್ದ ಕಾರಣದಿಂದ ಆ ಭರತನಿಗೆ ನೆಕ್ಸ್ಟ್ ಜನ್ಮದಲ್ಲಿ ಜಿಂಕೆಯಾಗೇ ಹುಡ್ತಾನೆ. ಆವಾಗ ಪಶ್ಚಾತ್ತಾಪ, ಅಯ್ಯೋ ಅಷ್ಟು ತಪಸ್ಸು ಮಾಡಿ ಅಷ್ಟು ದೇವರ ಚಿಂತೆ ಅಂತ ಹೋಗಿ ಕೊನೆ ಕಾಲದಲ್ಲಿ ಆ ಜಿಂಕೆ ಮೇಲೆ ಅಭಿಮಾನ ಇಟ್ಕೊಂಡ್ನಲ್ವಾ, ಅದಕ್ಕಾಗಿ ನನಗೆ ಜಿಂಕೆ ಜನ್ಮ ಬಂತು ಅಂಥೇಳಿ ಆ ಪೂರ್ವ ದೇವರ ಅನುಗ್ರಹದಿಂದ ಪೂರ್ವಜನ್ಮ ಸ್ಮೃತಿ ಇರುತ್ತೆ. ತಾನು ಯಾವುದನ್ನು ಅರ್ಥಿಸ್ಕೊಳ್ಳದೆ ಆ ಜಿಂಕೆಯಾಗಿ ಹಾಗೇ ದೇವರ ಸ್ಮರಣೆ ಮಾಡ್ತಾ ಜಿಂಕೆಯ ದೇಹವನ್ನು ಬಿಟ್ಟು ಬಿಟ್ಟು ಹೋದ ಮೇಲೆ ಮತ್ತು ಅವನು ಹುಡ್ತಾನೆ. ಹುಟ್ಟಿದಾಗ ಅದೇ ಹೆಸರು ಭರತ. ತಮಾಷೆ ಏನಂದರೆ, ಆ ರಾಜನಾಗಿದ್ದಾಗಲೂ ಭರತನಾಗಿದ್ದ, ಜಿಂಕೆಯಾಗಿ ಆಮೇಲೆ ನೆಕ್ಸ್ಟ್ ಜನ್ಮದ ಬಂದಾಗಲೂ ಅವನಿಗೆ ಭರತ ಅಂತ ಹೆಸರು ಇತ್ತು. ಆವಾಗ ಜಡ ಭರತ ಅಂತ ಎಲ್ಲರೂ, ಯಾಕಂದರೆ ಆ ಭರತನಾಗಿ ಹುಟ್ಟಿದಾಗ ಗೊತ್ತಾಗುತ್ತೆ ಅವನಿಗೆ, ಈ ನನಗೆ ಈ ಮೋಹಗಳು ಇನ್ನು ಬೇಡವೇ ಬೇಡ, ಆಯಿತು ಜಿಂಕೆ ಮೋಹ ಆಯಿತು ಸಾಕು, ಇನ್ನು ನನಗೆ ಈ ಪ್ರಪಂಚದಲ್ಲಿ ಯಾವುದರ ಮೋಹವೂ ಬೇಡ ಅಂತೇಳಿ ಎಲ್ಲದರ ಮೇಲೆ ಆಸಕ್ತಿಯನ್ನು ಬಿಟ್ಟು ಬಿಟ್ಟು ಒಂದು ಬಿರಾಗಿಯಂತೆ, ಯಾರು ನನ್ನನ್ನು ತೊಂದರೆ ಕೊಡಬಾರ್ದು, ಯಾರು ನನ್ನ ಹತ್ರ ನಾನು ಒಳ್ಳೆ ಜ್ಞಾನ ಅಂತ ನನ್ನ ಉಪದೇಶಕ್ಕೆ ನನಗೆ ಅದು ಬೇಡಿತು ಹೇಳು ಇದು ಹೇಳಂತ ಉಪದೇಶಕ್ಕೆ ಬರ್ತಾರೆ, ಯಾವುದು ಬೇಡ ನನಗೆ, ಯಾವ ಸಂಘವು ಏನೂ ಬೇಡ ಅಂಥೇಳಿ ಪರಮ ವೈರಾಗ್ಯದಿಂದ ಇದ್ದವನು ಇರ್ತಾನೆ. ಯಾರ ಜೊತೆಯಲ್ಲಿ ಮಾತಾಡಲ್ಲ, ಎಲ್ಲರೂ ಅವನು ಜಡಭರತ ಜಡಭರತ ಅಂತ ಕರೀತಾರೆ. ಹಾಗೆ ಅವನು ಜೀವನವನ್ನು ಕಡಿತಾ ಇರ್ತಾನೆ, ಒಳ್ಳೆ ಪುಷ್ಟಿಯಾಗಿರ್ತಾನೆ. ಆವಾಗ ಒಂದು ಪ್ರಸಂಗ ನಡೆಯುತ್ತೆ. ರಘುಗಣ ಅನ್ನುವ ಒಬ್ಬ ರಾಜ ಆ ದಾರಿ ಹೋಗ್ತಾ ಇರ್ತಾನೆ. ಒಬ್ಬರು ಅವನ ಪಲ್ಲಕ್ಕಿ ನೆಟ್ಲಕ್ಕೆ ಒಬ್ಬ ಮನುಷ್ಯ ಕಮ್ಮಿ ಆಗ್ತಾರೆ, ನೋಡ್ತಾರೆ ಎಲ್ಲಿ ಸಿಕ್ಕಿದೆ, ಇಲ್ಲಿ ಭರತ ಕೂತಿದ್ದಾನೆ ಜಡಭರತ ಅಂತೇಳಿ, ಓ ಚೆನ್ನಾಗಿ ಪುಷ್ಟಿಯಾಗಿದ್ದಾನೆ, ಸರಿ ನಿಮ್ಮ ಪತ್ತಕ್ಕೆ ಪಲ್ಲಕ್ಕಿಯನ್ನು ಹೋರಿ ಅಂತೆ ಕರ್ಕೊಂಡು ಬರ್ತಾರೆ. ಯಾರ ಎಲ್ಲ ಯಾವುದಕ್ಕೂ ಸಮಾಧಾನ ಕೊಡಲ್ಲ, ಸರಿಯಾದ ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೋಗ್ತಾನೆ. ಹೊತ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಒಂದು ಇರುವುಗಳೇನೋ ಕಾಣಿಸಿದ್ರೆ ಅದನ್ನು ಅನವಸರವಾಗಿ ಯಾವುದರ ಏನು ಕೊಲ್ಲಬಾರದು, ಇರುವನ್ನು ಸಹಿತ ಕೊಲ್ಲಬಾರದು ಅಂತ ತಪ್ಪಿಸ್ಕೋಬೇಕಂತೇಳಿ ಆ ಇರುವನ್ನು ತಪ್ಪಿಸಬೇಕಂತೇಳಿ ಹಾಗೆ ಹೀಗೆ ಹಾರ್ತಾ ಹಾರ್ತಾ ಹೋಗ್ತಾನೆ. ಆ ಪಲ್ಲಕ್ಕಿ ಹೀಗೆ ಹೀಗೆ ಅಲ್ಲಾಡ್ತಾ ಇರುತ್ತೆ. ಸೊ ರಘುಗಣಕ್ಕೆ ಏನು ಹೀಗೆ ಬೈತಾನೆ ಎಲ್ಲರನ್ನು, ಪಲ್ಲಕ್ಕಿ ಸರಿಯಾಗಿ ಹೋಗ್ತಿರಂತ ಮಿಕ್ಕವರೆಲ್ಲ ಪಾಪ ನಡುತ್ತಾ ನಾವು ಸರಿಯಾಗಿ ಹೋಗ್ತಾ ಇರ್ತೀವಿ, ಈ ಹೊಸದಾಗಿ ಬಂದ ಮನುಷ್ಯ ವಿಚಿತ್ರವಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನನ್ನು ಏನೇನೋ ಮಾತುಗಳಿಂದ ಬೈತಾನೆ ರಾಜ. ಏನು ಬೈದ್ರೆ ಅವ್ರು ಯಾವುದಕ್ಕೂ ಸಮಾಧಾನ ಕೊಡೋದಿಲ್ಲ, ತನ್ನ ಪಾಡು ತನ್ನ ಕೆಲಸ ಮಾಡ್ಕೊಂಡು ಹಾಗೆ ಮಾಡ್ತಾನೆ. ಇನ್ನೂ ಆ ರಾಜನಿಗೆ ಹಾಗೆ ಆಗ್ತಾ ಇರುವಾಗ ಪಲ್ಲಕ್ಕಿ ನಿಲ್ಲಿಸಿದೆ ಅಂತೇಳಿ ಅವನ ಬೈದಾಗ ಏನೇನೋ ಬೈಗಳಿಂದ ಬೈತಾನೆ, ನಿನಗೆ ಸುಮ್ಮನೆ ತಿಂದು ಚೆನ್ನಾಗಿ ಬೈ ಬಂದಿದೆ ಏನು ಕೆಲಸ ಹೀಗೆ ಹಾಗೆ ಅಂತ ಬೈದಾಗ ಅವನು ಎಲ್ಲದಕ್ಕೂ ಸಮಾಧಾನವಾಗಿ ಹೇಳ್ತಾನೆ, ನೀನು ಸ್ವತಂತ್ರ ಪಲ್ಲಕ್ಕಿ ಗೊತ್ತಾ ಇದ್ದಂದ್ರೆ ನಾನು ಗೊತ್ತಾ ಇಲ್ಲ, ನಾನು ಸ್ವತಂತ್ರವಾಗಿ ಏನೂ ಮಾಡ್ತಾ ಇಲ್ಲ, ನನ್ನ ಒಳಗಿರುವ ಭಗವಂತ ಅವನ ಶಕ್ತಿಯನ್ನು ಕೊಟ್ಟು ಹೊತ್ತಿಸ್ತಾ ಇದ್ದಾನೆ. ನೀನು ಅಲ್ಲಿ ರಾಜನಾಗಿ ಕೂತಿದ್ದೀಯ ಅಂದರೆ ನೀನು ನಿನಗೆ ಭಗವಂತ ರಾಜನಾಗಿ ಮಾಡಿದ್ದರಿಂದ ನೀನು ರಾಜನಾಗಿದ್ದಿ, ನೀನು ಸ್ವತಂತ್ರನಲ್ಲ, ದೇವತೆಗಳು ಅವರೂ ಸ್ವತಂತ್ರ ಇಲ್ಲ, ದೇವ ಪದವಿಯಲ್ಲಿರುವವರು ಅಟ್ಲೀಸ್ಟ್ ಅವರಿಗೆ ಒಂದು ಅಧಿಕಾರ ಇದೆ, ನಿನಗಂತೂ ಅಧಿಕಾರವೂ ಇಲ್ಲ, ಏನೋ ಬರ್ತೀವಿ ಹೋಗ್ತೀವಿ ಅಷ್ಟೇ, ದೇವತೆಗಳಿಗಂತೂ ಸ್ವಲ್ಪ ಅಧಿಕಾರ ಇದೆ, ಅಧಿಕಾರವಿದ್ದರೂ ಅವರು ಸ್ವತಂತ್ರರಲ್ಲ,
ಪರಮಾತ್ಮ ಒಬ್ಬನೇ ಸ್ವತಃ ಇತ್ಯಾದಿಗಳನ್ನು ಹೇಳುವಾಗ ಅವನಿಗೆ ಯೋ ಸಾಮಾನ್ಯನಲ್ಲ ಯಾರೋ ಆಗಿದ್ದಾನೆ ಅಂತ ಹೇಳಿ ಆವಾಗ ಅವನ ಪಾದಗಳ ಮೇಲೆ ಬಿದ್ದು ಅವನ ಹತ್ರ ಉಪದೇಶ ಮಾಡ್ತಾನೆ. ತುಂಬ ಉಪದೇಶದ ಮಾತುಗಳೆಲ್ಲ ಆಗುತ್ತೆ, ಅವನು ತತ್ವ ಬೋಧೆಯನ್ನೆಲ್ಲ ಮಾಡ್ತಾನೆ. ಆ ಒಂದು ಪ್ರಸಂಗ ನಡೆಯುತ್ತೆ. ಅದಾದ ಮೇಲೆ ಭರತನ ಉಪದೇಶ ಆದ ಮೇಲೆ ಇನ್ನೊಂದು ಕಥೆಯು ನಡೆಯುತ್ತೆ. ನಿಮ್ಮ ನೀವು ಕೇಳಿದಂಥ ಕಥೆ ಅದು ನಾನು ವಿಸ್ತಾರ ಮಾಡೋದಿಲ್ಲ. ಗಂಗೆ ಭಾಗೀರಥಿ ಅದ ಒಂದು ಪುತ್ತ ಅಂತ ನೀವೆಲ್ಲ ಭಗೀರಥ ಪ್ರಯತ್ನ, ಗಂಗಾದೇವಿ ಭಗೀರಥ ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತಗೊಂಡು ಬರುವ ಪ್ರಸಂಗವೂ ಬರುತ್ತೆ. ಅದಾದ ಮೇಲೆ ಜಂಬೂ ದ್ವೀಪ ದ್ವೀಪಗಳ ವರ್ಣನೆ ಎರಡನೇ ಅಧ್ಯಾಯದಲ್ಲಿ ತುಂಬ ದ್ವೀಪಗಳ ವರ್ಣನೆ ಅವೆಲ್ಲ ಬರುತ್ತೆ. ಅದೇ ಆ ವಿಭಾಗ ಬರುವ ಸಂದರ್ಭದಲ್ಲಿ ಕೆಲವು ಪ್ರಸಂಗಗಳು ಕೇವಲ ಭಾರತ ದೇಶವೇ ಕರ್ಮಭೂಮಿ ಇತ್ಯಾದಿಯಾಗಿ ಭಾವನೆ ಮಾಡುವಂಥ ತಪ್ಪು ತಿಳುವಳಿಕೆ ಇರುವ ಕೆಲವು ಪ್ರಸಂಗಗಳು ಬರುತ್ತೆ. ಅದೆಲ್ಲ ನಾನು ವಿಸ್ತಾರವಾಗಿ ಹೋಗೋದಿಲ್ಲ. ಆದರೆ ಅದನ್ನು ಸರಿಯಾಗಿ ನಾವು ನೋಡಿದರೆ ಅವೆಲ್ಲವೂ ಸೂಪರ್ಫಿಷಿಯಲ್ ಜ್ಞಾನ ಇರುವಂತಹ ಅವರು ಮಾಡುವಂಥ ಇಂಟರ್ಪ್ರಿಟೇಷನ್ಸ್. ಯಾಕಂದರೆ ಅಲ್ಲಿ ಭಾರತ ಶ್ರೇಷ್ಠ ಅಂತ ಹೇಳುತ್ತೆ ಹೊರತು ಮಿಕ್ಕ ದೇಶಗಳೆಲ್ಲ ನಿಷಿದ್ಧ ಇತ್ಯಾದಿ ಪ್ರಸಂಗಗಳು ಯಾವುದು ಬರೋದಿಲ್ಲ. ಸೊ ಆದ್ದರಿಂದ ಅದನ್ನು ನಾವು ಸರಿಯಾದ ಅರ್ಥದಿಂದ ತಿಳ್ಕೋಬೇಕು, ಸರಿಯಾದ ಇಂಟರ್ಪ್ರಿಟೇಷನ್ಸ್ ಮಾಡಬೇಕು ಅನ್ನೋದನ್ನು ಮಾತ್ರ ಅಲ್ಲಿ ಜಸ್ಟ್ ಮೆನ್ಷನ್ ಮಾಡಿಬಿಟ್ಟು ಅದು ಐದನೇ ಸ್ಕಂದದಲ್ಲಿ ಬರುವ ವೃತ್ತಾಂತಗಳೆಲ್ಲ ಆ ವಿಧವಾಗಿದೆ. ಅದಾದ ಮೇಲೆ ಆರನೇ ಸ್ಕಂದದಲ್ಲಿ ಬರುವ ಕೆಲವು ಪ್ರಸಂಗಗಳನ್ನು ನೋಡೋಣ. ಅಲ್ಲಿ ಅಜಮೀಲನ ವೃತ್ತಾಂತವು ಒಂದು ಬರುತ್ತೆ. ಅಜಮೀಲನ ವೃತ್ತಾಂತ ನೀವು ಕೇಳಿದಂತೆ ಅದನ್ನು ಸಂಕ್ಷೇಪವಾಗಿ ಹೇಳ್ತೀನಿ, ಯಾಕಂದರೆ ಭಾಳ ದಿನಕ್ಕೂ ತಪ್ಪು ತಿಳಬೇಕು. ಅಜಮೀಳ ಅನ್ನುವ ಅವನು ಒಳ್ಳೆ ಭಗವಂತ ಭಕ್ತನಾಗಿರ್ತಾನೆ, ಆದರೆ ಚಿಕ್ಕ ವಯಸ್ಸಿನಲ್ಲಿಯೇ ಒಂದು ತಪ್ಪು ದಾರಿಗೆ ಹೋಗ್ಬಿಟ್ಟು ಜೀವನವೆಲ್ಲ ಒಂದು ವ್ಯರ್ಥವಾಗಿ ಮಾಡ್ತಾನೆ. ಆವಾಗ ಕೊನೆ ಕಾಲ ಬಂತು, ನಾರಾಯಣ ಅಂತ ಹೇಳಿದ, ಪ್ರಾಣನ ಕೊನೆ ಮರಣ ಬರುವಾಗ ನಾರಾಯಣ ಅಂತ ಹೇಳಿದ, ಆದ್ದರಿಂದ ಅವನಿಗೆ ಮೋಕ್ಷ ಬಂದುಬಿಡ್ತು, ಏನು ಭಕ್ತಿ ಇಲ್ಲದೆ ಮಾಡಿಬಿಟ್ಟ ಅಂತ ಒಂದು ತಪ್ಪು ತಿಳುವಳಿಕೆ. ಹಾಗಲ್ಲ, ಅವನು ಮುಂದಿನ ಜನ್ಮದಲ್ಲಿ ಒಳ್ಳೆ ಸಾಧನೆ ಸಾಧಕ ಮಾಡಿದ್ದ, ಆದರೆ ಒಂದು ಪ್ರಾರಬ್ಧ ಕರ್ಮದ ವಶದಿಂದ ತಪ್ಪು ದಾರಿಗೆ ಹೋಗಿದ್ದ. ಆ ಪ್ರಾರಬ್ಧ ಮುಗಿದ ಅನಂತರ ನಾರಾಯಣ ಅಂತ ಹೇಳುವಾಗ ಅವನು ಏನೋ ಸುಮ್ಮನೆ ನಾರಾಯಣ ಅಂತ ಹೇಳಿಲ್ಲ. ಆ ನಾರಾಯಣ ಅಂತ ಕೊನೆ ಕಾಲದಲ್ಲಿ ಒಂದು ಮರಣಾವಸ್ಥೆ ಒಂದು ಬರುತ್ತೆ. ನಾರಾಯಣ ಅಂತ ಹೇಳಿದಾಗ ಆ ವಿಷ್ಣು ದೂತರು ಯಮದೂತರು ಬಂದು ಆ ಸಂಭಾಷಣೆ ಎಲ್ಲ ನಡೆದ ಅವನಿಗೆ ಅದೆಲ್ಲ ದೃಶ್ಯ ಕಾಣಿಸಿಕೊಡುತ್ತೆ. ಆವಾಗ ಕಾಣಿಸಿಕೊಟ್ಟಾಗ ಅಯ್ಯೋ ನಾನು ಇಂಥ ಜೀವನ ದುಷ್ಟವಾದ ಜೀವನವನ್ನು ಗಳಿಸಿದ್ದೀನಿ ಅಂಥೇಳಿ ಪಶ್ಚಾತ್ತಾಪ ಆಗುತ್ತೆ. ಆಮೇಲೆ ಮತ್ತು ಬದುಕಿ ಅವನು ಈ ಜಸ್ಟ್ ಲಿವ್ಸ್ ಬ್ಯಾಕ್. ಆದ್ದರಿಂದ ಅವನು ಮತ್ತು ಆವಾಗ ತಾನು ಇನ್ನೂ ಸಾಧನೆಯನ್ನು ಇನ್ನೂ ಒಂದು ಕೆಲವು ವರ್ಷಗಳ ಸಾಧನೆ ಮಾಡ್ತಾನೆ. ಮಿಕ್ಕ ತನಗೆ ಯಾವ ಶೇಷವಿತ್ತೋ ಆ ಶೇಷವಿದ್ದ ಸಾಧನೆಯನ್ನು ಮುಂದುವರಿಸ್ತಾನೆ. ಸೊ ಆದ್ದರಿಂದ ಅವನು ಜ್ಞಾನೇನೈವ ಪರಂಪದಂ ಅಂಥೇಳಿ ಮೋಕ್ಷ ಬರಬೇಕಂದರೆ ಸುಮ್ಮನೆ ಏನೋ ನಾವು ಯಾವಾಗಲೂ ಜೀವನದಲ್ಲಿ ಏನು ಮಾಡದೆ ಕೊನೆ ಕಾಲದಲ್ಲಿ ಒಂದು ಸ್ಮರಣೆ ಮಾಡಿಬಿಡೋಣ ಅಂತ ಹೇಳಿದರೆ ಹಾಗಿಲ್ಲ. ಆಚಾರ್ಯ ಹೇಳ್ತಾರೆ ಸಂತತಂ ಚಿಂತೆಯೇನಂತ ಮಂತಕಾಲೇ ವಿಶೇಷತಃ ಅಂತೇಳಿ. ಯಾವಾಗಲೂ ಭಗವಂತನ ಸ್ಮರಣೆ ಮಾಡಿದರೆ ಮಾತ್ರ ಕೊನೆ ಕಾಲದಲ್ಲಿ ಸ್ಮರಣೆ ಮಾಡ್ತೇವೆ. ನಾವು ಜೀವನದಲ್ಲಿ ಯಾವತ್ತೂ ಮಾಡದೆ ಕೊನೆ ಕಾಲದಲ್ಲಿ ಮಾತ್ರ ದೇವರ ಸ್ಮರಣೆ ಮಾಡ್ತೀನಿ ಅಂತ ಹೇಳಿದರೆ ಅದು ಸಾಧ್ಯವಾಗುವ ಕೆಲಸವಲ್ಲ ಅನ್ನುವ ಒಂದು ವಿಷಯವನ್ನು ನಾವು ನೋಡಬೇಕು. ಅದಾದ ಮೇಲೆ ಇನ್ನೊಂದು ಪ್ರಸಂಗವು ಬರುತ್ತೆ. ಇಂದ್ರ ಒಂದು ಸಾರಿ ಸಭೆಯಲ್ಲಿ ತಾನು ಕೂತಿರ್ತಾನೆ. ಕೂತಿರುವಾಗ ಬೃಹಸ್ಪತಿ ಆಚಾರ್ಯರು ಬರ್ತಾರೆ. ಬಂದರೆ ಇಂದ್ರ ತಾನು ದೊಡ್ಡ ರಾಜ, ಆಚಾರ್ಯರು ಬಂದಿದ್ದಾರೆ, ನಾನೇನು ಸತ್ಕಾರ ಮಾಡಬೇಕು, ನಾನು ಸಿಂಹಾಸನ ಯಾಕೆ ಇಡಬೇಕು ಅಂಥೇಳಿ ಸುಮ್ಮನೆ ಇರ್ತಾನೆ. ಇದ್ದಾಗ ಬೃಹಸ್ಪತಿಗಳು ಬಂದಾಗ ಎದ್ದು ಸತ್ಕಾರ ಮಾಡಬೇಕು, ಆಹ್ವಾನ ಮಾಡಬೇಕು, ಗೌರವ ಕೊಡಬೇಕು. ಹಾಗೆ ಮಾಡದೆ ಮಾಡಿದ್ದರಿಂದ ಗುರುಗಳಿಗೆ ಅಪಮಾನ ಮಾಡಿದಂತಾಗತ್ತೆ. ಆದ್ದರಿಂದ ಬೃಹಸ್ಪತಿ ಆಚಾರ್ಯರು ಮನಸ್ಸಿಗೆ ತುಂಬ ನೊಂದುಕೊಂಡು ಸಭೆಯಿಂದ ಹೊರಟೊಟ್ಟೋಗ್ಬಿಡ್ತಾರೆ. ಆವಾಗ ಇಂದ್ರನಿಗೆ ಪಶ್ಚಾತ್ತಾಪ ಆಗುತ್ತೆ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಂತೇಳಿ. ಗುರುಗಳನ್ನು ಕ್ಷಮಾಪಣೆ ಕೇಳೋಣ ಅಂತೇಳಿ ಹೋಗ್ತಾರೆ. ಆದರೆ ಬೃಹಸ್ಪತಿ ಆಚಾರ್ಯರು ಆಗಲೇ ಅದೃಶ್ಯರಾಗಿಬಿಡ್ತಾರೆ. ಅದೃಶ್ಯರಾಗಿಬಿಟ್ರೆ ಈ ಪ್ರಸಂಗ ದೈತ್ಯರಿಗೆ ಗೊತ್ತಾಗುತ್ತೆ. ಇಂದ್ರನಿಗೆ ಆ ಬೃಹಸ್ಪತಿ ಆಚಾರ್ಯರಿಂದೇ ಬಲ ತುಂಬ ಬರ್ತಾ ಇತ್ತು, ಈಗ ಬೃಹಸ್ಪತಿ ಆಚಾರ್ಯರು ಅದೃಶ್ಯ ಆಗಿಬಿಟ್ರು, ಗುರು ಅನುಗ್ರಹ ಇಲ್ಲ, ಆದ್ದರಿಂದ ಇದೇ ಒಳ್ಳೆಯ ಸಮಯ ಅಂಥೇಳಿ ಇಂದ್ರನ ಮೇಲೆ ದಾಳಿ ಬರ್ತಾರೆ. ಬಂದಾಗ ಅವರು ಎಲ್ಲರೂ ಬಿಕಾಸ್ ಬೃಹಸ್ಪತಿಯ ಒಂದು ಸಪೋರ್ಟ್ ಇರೋದಿಲ್ಲ, ಆದ್ದರಿಂದ ಯುದ್ಧದಲ್ಲಿ ಹಾರುತ್ತಾರೆ, ಡಿಫೀಟ್ ಆಗುತ್ತೆ, ಅವರದು ಪರಾಜಯವಾಗುತ್ತೆ. ಆವಾಗ ದೇವತೆಗಳೆಲ್ಲ ಹೋಗಿ ಚತುರ್ಮುಖ ಬ್ರಹ್ಮದೇವರ ಹತ್ರ ತಮ್ಮ ಸ್ಥಿತಿಯನ್ನು ಹೇಳ್ಕೊಳ್ತಾರೆ. ಈ ತರಹ ಆಯಿತು ಅಂದರೆ ಅವರು ಚತುರ್ಮುಖ ಬ್ರಹ್ಮದೇವರು ನೀವು ಗುರುಗಳಿಗೆ ಅಪಚಾರ ಮಾಡಿದ್ದೀರಿ, ಬ್ರಾಹ್ಮಣಾಪಚಾರ ಗುರುಗಳ ಅಪಚಾರ ಇದೆಲ್ಲ ಒಳ್ಳೆಯದಲ್ಲ, ಆದ್ದರಿಂದ ನೀವು ಈಗ ಈ ಕಾಲದಲ್ಲಿ ಈಗ ಈ ಸಮಯದಲ್ಲಿ ನೀವು ಮಾಡಬೇಕಾಗಿದ್ದು ನಿಮ್ಗೆ ಒಳ್ಳೆ ಗುರು ಬೇಕು, ಆದ್ದರಿಂದ ನೀವು ಹೋಗಿ
ವಿಶ್ವರೂಪಾಚಾರ್ಯರು ಇದ್ದಾರೆ, ಆ ವಿಶ್ವರೂಪಾಚಾರ್ಯರ ಹತ್ರ ನೀವು ಉಪದೇಶವನ್ನು ಪಡೀರಿ ಅಂತ ಹೇಳಿ ಕಳಿಸ್ತಾರೆ. ಇದು ನೀವು ಸ್ವಲ್ಪ ಕೇಳಿದ ವೃತ್ತಾಂತ ಆಗಿರಬಹುದು. ಈ ಬೃಹಸ್ಪತ್ಯಾಚಾರ್ಯರು ಅದೃಶ್ಯರಾಗಿಬಿಟ್ಟ ಕಾರಣದಿಂದ, ಗುರುಗಳಿಲ್ಲದೇ ಇರುವ ಕಾರಣದಿಂದ, ಚತುರ್ಮುಖ ಬ್ರಹ್ಮದೇವರ ಆದೇಶದಂತೆ ಇಂದ್ರದೇವರು ಪರಿವಾರ ಸಹಿತವಾಗಿ ಅಲ್ಲಿ ಹೋಗಿ ವಿಶ್ವರೂಪಾಚಾರ್ಯರ ಹತ್ರ ಬೇಡಿಕೊಳ್ಳುತ್ತಾರೆ, ನಮಗೆ ನೀವೇ ಪುರೋಹಿತರಾಗಿಬಿಟ್ಟು ನಮಗೆ ಉಪದೇಶವನ್ನು ಮಾಡಿರಿ, ನಾವು ಮತ್ತು ನಮ್ಮ ರಾಜ್ಯವನ್ನು, ನಮ್ಮ ಸ್ವರ್ಗ ಅಧಿಪತ್ಯ ನಮಗೆ ಬರಬೇಕಂದ್ರೆ ದೈತ್ಯರನ್ನು ಸೋಲಿಸಬೇಕು, ಅದಕ್ಕೆ ಬೇಕಾದ ಮಂತ್ರಶಕ್ತಿಯನ್ನು, ಉಪದೇಶವನ್ನು ನೀವು ಮಾಡಬೇಕು ಅಂತ ಬೇಡಿಕೊಳ್ಳ, ನೀವೇ ಪುರೋಹಿತರಾಗಬೇಕು ಅಂತ ಬೇಡಿಕೊಳ್ತಾರೆ. ಬೇಡಿಕೊಂಡಾಗ ವಿಶ್ವರೂಪಾಚಾರ್ಯ ಹೇಳ್ತಾರೆ, ಅಯ್ಯೋ ನನಗೆ ಮತ್ತು ಈ ಪುರೋಹಿತ ಇದೆಲ್ಲ ತಗೊಂಡು ಮಾಡೋದೆಲ್ಲ ಸರಿ ಇಲ್ಲ ಅಂತ ಬರುತ್ತೆ, ಬಟ್ ನೀವೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ರೆ ನಿಮ್ಮೊಂದು ಒಳ್ಳೆ ಕಾರ್ಯ ಆಗಬೇಕಾದ್ದರಿಂದ ನಾನು ಒಪ್ಕೊಳ್ತೀನಿ ಅಂತ ಹೇಳಿ ಅವರು ವಿಶ್ವರೂಪಾಚಾರ್ಯರು ಒಪ್ಪಿಕೊಂಡು ತಾವು ಆ ನಾರಾಯಣ ವರ್ಮ ಅನ್ನುವುದನ್ನು ಉಪದೇಶ ಮಾಡ್ತಾರೆ. ಆ ನಾರಾಯಣ ವರ್ಮ ಭಗವಂತನ ನಾನಾ ವಿಧವಾದ ರೂಪಗಳು ನಮ್ಮನ್ನು ಬೇರೆ ಬೇರೆ ಅವಯವಗಳನ್ನು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಎಲ್ಲೆಲ್ಲಿ ಯಾವ ಯಾವ ರೂಪ ನಮ್ಮನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನುವ ವಿಷಯವನ್ನು ತಿಳಿಸುವಂತಹ ಒಂದು ಸುಂದರವಾದ ಬಹಳ ಜನ ಪಾರಾಯಣವನ್ನು ಮಾಡ್ತಾ ಇರ್ತೀರ. ನಾರಾಯಣ ವರ್ಮ ಅನ್ನುವ ಮಂತ್ರ ಬಹಳ ಬಹಳ ಪವರ್ಫುಲ್ ಆಗಿರುವಂತಹದ್ದು, ಅದನ್ನು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದಾಗ ಇಂದ್ರ ಅದನ್ನು ಪಠನೆ ಮಾಡಿ ಅದನ್ನು ತಾನು ಸಾಧನೆ ಮಾಡಿ ಆ ದೇವತೆಗಳ ಆ ಶಕ್ತಿಯು ಬೆಳೆಯುತ್ತೆ. ಅದರ ಮೂಲಕವಾಗಿ ಅವರು ಆವಾಗ ದೈತ್ಯರ ಮೇಲೆ ಯುದ್ಧಕ್ಕೆ ಹೋಗಿ ತಮ್ಮ ರಾಜ್ಯವನ್ನು ಮತ್ತು ವಾಪಸ್ ಗೆಲ್ಲುತ್ತಾರೆ. ಈ ವಿಧವಾಗಿ ಮಾಡಿದಾಗ ಇನ್ನೊಂದು ಪ್ರಸಂಗ ನಡೆಯುತ್ತೆ. ಆ ವಿಶ್ವರೂಪಾಚಾರ್ಯರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ದೇವತೆಗಳಿಗೆ ಆ ಹವಿರ್ಭಾಗವನ್ನು, ಹವಿಸ್ಸಿನ ಭಾಗವನ್ನು ಕೊಡ್ತಾ ಇರ್ತಾರೆ. ಕೊಡುವಾಗ ಅದು ಕೊಟ್ಬಿಟ್ಟ ಮೇಲೆ ಅವರಿಗೆ ತಾಯಿ ಆ ದಿತಿ ದೇವಿ ಅದು ಒಂದು ಸಂಬಂಧ ಇದೆ, ಆದ್ದರಿಂದ ಆ ದಿತಿ ದೇವಿ ಮೇಲಿರುವ ಒಂದು ಆ ಒಳ್ಳೆ ಆಪ್ಯಾಯದ ಪ್ರೀತಿಯಿಂದ ರಾಕ್ಷಸರಿಗೂ ದೈತ್ಯರಿಗೂ ಕೂಡ ಆ ಹವಿಸ್ಸಿನ ಭಾಗವನ್ನು, ಹವಿರ್ಭಾಗವನ್ನು ಕೊಡ್ತಾ ಇರ್ತಾರೆ ಗೊತ್ತಿಲ್ಲದೆ. ಇದು ಇಂದ್ರನಿಗೆ ಗೊತ್ತಾಗತ್ತೆ, ಇದು ಬಹಳ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಆ ಹವಿರ್ಭಾಗ ದೈತ್ಯರಿಗೆ ಕೊಟ್ಟರೆ ದುಷ್ಟಶಕ್ತಿಗಳು ಬೆಳೆಯುತ್ತೆ, ಲೋಕಕ್ಕೆ ಅಪಕಾರವಾಗತ್ತೆ ಅನ್ನುವ ದೃಷ್ಟಿಯಿಂದ ಆ ವಿಶ್ವರೂಪನಿಗೆ ಮೂರು ತಲೆಗಳಿರುತ್ತೆ. ಸೊ ಇಂದ್ರ ಬಂದು ತನ್ನ ಆತನ ಮೂರು ತಲೆಗಳನ್ನು ಖಂಡನೆ ಕತ್ತರಿಸಿಬಿಡ್ತಾರೆ. ಕತ್ತರಿಸಿಬಿಟ್ಟಾಗ ಆ ವಿಶ್ವರೂಪ ಸತ್ತೋಗ್ತಾನೆ, ಅವನು ಮೂರು ತಲೆಗಳಿಂದ ಮೂರು ಹಕ್ಕುಗಳು ಬರುತ್ತೆ ಅಂತ ಹೇಳ್ತಾರೆ. ಸೊ ಈ ವಿಧವಾಗಿ ಆ ವಿಶ್ವರೂಪಾಚಾರ್ಯನ್ನು ಸಂಹಾರ ಮಾಡಿದ ಮೇಲೆ ಆ ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಹತ್ತಿಕೊಳ್ಳುತ್ತೆ. ಆ ಬ್ರಹ್ಮಹತ್ಯಾ ದೋಷ ಹತ್ತಿಕೊಂಡಾಗ ಆ ಇಂದ್ರ ತಾನು ತನ್ನ ಬ್ರಹ್ಮಹತ್ಯಾ ದೋಷವನ್ನು ನಾಲ್ಕು ಭಾಗ ಮಾಡಿ ಅದು ಹಂಚಿಕೊಡುವ ವೃತ್ತಾಂತವನ್ನು ಭೂಮಿಗೆ, ವೃಕ್ಷಗಳಿಗೆ, ಸ್ತ್ರೀಗಳಿಗೆ, ಸಮುದ್ರಕ್ಕೆ ಅದನ್ನು ಹಂಚುವ ವಿಷಯವನ್ನು ನಾವು ಕೇಳಿರ್ತೀರ. ಈ ವಿಧವಾಗಿ ಬ್ರಹ್ಮಹತ್ಯಾ ದೋಷವನ್ನು ಹಂಚಿಕೊಡ್ತಾರೆ. ಹಂಚಿಕೊಟ್ಟ ಮೇಲೆ ಅವರಿಗೆ ಇನ್ನೊಂದು ವಿಧವಾಗಿ ಅಂದರೆ ಮತ್ತು ಈ ವಿಧವಾಗಿ ಪರಾಜಯವಾಗುತ್ತೆ. ಆದ್ದರಿಂದ ಬ್ರಹ್ಮದೇವರ ಹತ್ರ ಹೋಗಿ ಬೇಡಿಕೊಳ್ಳುತ್ತಾರೆ, ನಮಗೆ ಏನಾದರೂ ಒಂದು ಶಕ್ತಿ ಆಯುಧ, ಒಳ್ಳೆ ಆಯುಧ ಬರಬೇಕು, ಅದಕ್ಕೆ ಏನು ಮಾರ್ಗ ಅಂತ ಹೇಳಿದಾಗ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ದಧೀಚಿ ಎನ್ನುವ ಒಬ್ಬ ಋಷಿ ಇದ್ದಾನೆ, ಆ ಋಷಿ ಹತ್ತಿರ ನೀವು ಹೋಗಿ ಪ್ರಾರ್ಥನೆ ಮಾಡಿರಿ. ಆ ಋಷಿ ತನ್ನ ಬ್ಯಾಕ್ ಬೋನ್ ಯಾವುದಿದೋ ಅದನ್ನು ತಾನು ಕೊಟ್ಟರೆ, ಅದರ ಮೂಲಪೃಷ್ಠದ ಆ ಬೋನ್ ಯಾವುದಿದೋ ಅದನ್ನು ಕೊಟ್ಟರೆ, ಅದನ್ನು ನೀವು ಅಸ್ಥಿ ಅಂತ ಮೇಯ್ನ್ ಅಸ್ಥಿ ಬೋನ್ ಅದು, ಅದನ್ನು ನೀವು ಕೊಟ್ಟರೆ ಅದರಿಂದ ನೀವು ಆಯುಧವನ್ನು ಮಾಡಿಕೊಂಡರೆ ಆ ಆಯುಧದಿಂದ ನೀವು ದೈತ್ಯರನ್ನು ಗೆಲ್ಲಬಹುದು, ಅದು ಸುಲಭವಾಗುತ್ತೆ ಅಂತ ಹೇಳಿದಾಗ, ಯಾರು ಬದುಕಿರುವಾಗ ಕೊಡುವವರು ಯಾರಂದರೆ ಇಲ್ಲ, ದಧೀಚಿ ಮಹಾಮಹರ್ಷಿಯವರು ಬಹಳ ದೊಡ್ಡವರು ಕೊಡ್ತಾರೆ ಅಂತೇಳಿ, ಯಾಕಂದರೆ ಲೋಕ ಕಲ್ಯಾಣಕ್ಕಾಗಿ ಅವರು ಮಾಡ್ತಾರೆ ಅಂತ ಹೇಳಿದಾಗ ಇಂದ್ರ ಹೋಗಿ ಬೇಡಿಕೊಳ್ಳುತ್ತಾರೆ. ಈ ವಿಧವಾಗಿ ನಿಮ್ಮ ಬ್ಯಾಕ್ ಬೋನ್ ಅದು ನಮಗೆ ಬೇಕು ಅಂತ ಬೇಡಿದಾಗ, ಇದು ಲೋಕ ಕಲ್ಯಾಣಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಮಾಡಿರಿ ಅಂತೇಳಿ ಅವರು ಸಮಾಧಿಯಿಂದ ತಮ್ಮ ಪ್ರಾಣತ್ಯಾಗ ಮಾಡ್ತಾರೆ. ಸೊ ಆ ವಿಧವಾಗಿ ಆತ್ಮಹತ್ಯೆ ಮಾಡಿಕೊಂಡಾಗ ಅವರು ಆ ಬ್ಯಾಕ್ ಬೋನಿಂದ ವಜ್ರಾಯುಧವನ್ನು ಮಾಡಿ ಇಂದ್ರ ತಾನು ದೈತ್ಯರ ಮೇಲೆ ಅದನ್ನು ಪ್ರಯೋಗ ಮಾಡಲಕ್ಕ. ಅಷ್ಟರೊಳಗೆ ಈ ವಿಶ್ವರೂಪನನ್ನು ಸಂಹಾರ ಮಾಡಿದ್ದಕ್ಕಾಗಿ ಆ ವಿಶ್ವರೂಪನ ತಂದೆ ಏನು ಮಾಡ್ತಾನಂತ ಹೇಳಿದರೆ, ತಾನು ಬಹಳ ಸಿಟ್ಟು ಮಾಡಿಕೊಳ್ತಾನೆ, ಇದು ದೊಡ್ಡ ಅಪರಾಧ ಮಾಡಿದ್ದಾನೆ,
ಇವನಿಗೆ ನಾನು ಶಿಕ್ಷೆಯನ್ನು ಕೊಡಬೇಕಂತ ಹೇಳಿ ಆ ಒಂದು ದೊಡ್ಡ ಯಜ್ಞವನ್ನು ಮಾಡ್ತಾನೆ. ಯಜ್ಞವನ್ನು ಮಾಡಿ ಆ ಯಜ್ಞದಲ್ಲಿ ಒಂದು ದೊಡ್ಡ ಭಯಂಕರವಾದ ಒಂದು ಪುರುಷ ಹೊರಗೆ ಬಂದಾಗ ಇಂದ್ರಶತ್ರೋರ್ ವಧಶ್ವ ಅಂತ ಹೇಳಿ ಸ್ವಾಹೇಂದ್ರ ಸ್ವಾಹ ಇಂದ್ರಶತ್ರೋರ್ ವಧಸ್ವ ಅಂತ ಮಂತ್ರವನ್ನು ಹೇಳ್ತಾನೆ. ಸ್ವಾಹ ಅಂತ ಹಾಕುವಾಗ ಇಂದ್ರಶತ್ರೋ ವಧಸ್ವ, ಅದು ಹೇಳುವಾಗ ಇಂದ್ರಶತ್ರೋ ವಧಸ್ವ ಅಂತ ಹೇಳುವ ಅಂದರೆ ವರ್ಧಸ್ವ, ವರ್ಧಸ್ವ ಅಂದರೆ ವೃದ್ಧಿ ಆಗು, ಇಂದ್ರಶತ್ರುವಾಗಿ ವೃದ್ಧಿ ಆಗು ಅಂತ ಹೇಳಿ ಇಂದ್ರಶತ್ರೋರ್ ವರ್ಧಸ್ವ ಅಂತ ಹೇಳುವಾಗ ಇಂದ್ರಶತ್ರೋಹೋ ಅಂತ, ಇಂದ್ರಶತ್ರೋಹೋ ಅಂತ ಹೇಳಿದಾಗ ಶತ್ರು ಅನ್ನೋ ಶಬ್ದದಲ್ಲಿ ಎಂಫಸಿಸ್ ಜಾಸ್ತಿ ಹಾಕಿದರೆ ಆವಾಗ ಅದು ತತ್ಪುರುಷ ಆಗತ್ತೆ. ಇಂದ್ರನ ಶತ್ರುವನ್ನು ಆದಂತಹ ನೀನು ವರ್ಧಿಸು ಅಂತ ಹೇಳಿ, ಅಂದರೆ ಇಂದ್ರನ ಶತ್ರು ಅಂದರೆ ಇಂದ್ರ ಸಂಹಾರಕನಾದ ಆಗು ಅಂತ ಹೇಳಿ ಹೇಳಿದಂತೆ ಆಗತ್ತೆ. ಅದು ಹೇಳಬೇಕಂತ ಅವ್ರ ಉದ್ದೇಶ. ಅದು ಹೇಳುವಾಗ ಇಂದ್ರ ಶತ್ರು ವದ್ರಶ್ವ ಅಂತ ಇಂದ್ರನ ಮೇಲೆ ಎಂಫಸೈಸ್ ಮಾಡ್ತಾರೆ. ಆವಾಗ ಇಂದ್ರ ಇಂದ್ರಸ್ಯ ಶತ್ರು ಅಂತಲ್ಲದೆ ಇಂದ್ರ ಶತ್ರು ಯಸ್ಯ ಅಂತ, ಅದು ತತ್ಪುರುಷವಾಗದೆ ಬಹುವ್ರೀಹಿ ಆಗತ್ತೆ. ಈ ವಿಧವಾಗಿ ಅದು ಎಂಫಸೈಸ್ ಮಾಡುವಾಗ ಅದನ್ನು ಸರಿಯಾದ ಮಂತ್ರೋಚ್ಚಾರಣೆ ಮಾಡಬೇಕು ಅನ್ನುವುದಕ್ಕೆ ಇದು ಒಳ್ಳೆ ಉದಾಹರಣೆ ಆಗಿದೆ. ವೇದ ಮಂತ್ರಗಳು ಅತ್ಯಂತ ಶಕ್ತಿಮಂತಗಳೇ ಆಗಿದೆ. ಆದ್ದರಿಂದ ಹೇಳುವಾಗ ಅದನ್ನು ಎಲ್ಲಿ ನಾವು ಉದಾತ್ತ ಅನುದಾತ್ತ ಅನ್ನೋದನ್ನು ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ಉದಾತ್ತ ಎಲ್ಲಿ ಇರಬೇಕು ಅಲ್ಲಿರಬೇಕು, ಅನುದಾತ್ತ ಎಲ್ಲಿರಬೇಕು ಅಲ್ಲಿರಬೇಕು. ಇಂದ್ರ ಶತ್ರೋವರ್ಧಸ್ವ ಅಂತ ಹೇಳುವುದಕ್ಕೆ ಭಾಗ ಇಂದ್ರ ಶತ್ರೋವರ್ಧಸ್ವ ಅಂತ ಹೇಳುವುದರ ಮೂಲಕವಾಗಿ ವೃತ್ರಾಸುರ ಅನ್ನೋನಲ್ಲಿ ಹುಟ್ಟುತ್ತಾನೆ. ಆ ವೃತ್ರಾಸುರ ಅವನು ಇಂದ್ರನ ಕೈಯಲ್ಲಿ ಸಾಯುವಂತಹ ಅವನು ಅಲ್ಲಿ ಬರ್ತಾನೆ. ಆ ವಿಧವಾಗಿ ಆ ವೃತ್ರಾಸುರನ ವೃತ್ತಾಂತ ಬರುತ್ತೆ. ಆ ವೃತ್ರಾಸುರ ಬಂದಾಗ ಇಂದ್ರ ತನ್ನ ವಜ್ರಾಯುಧದಿಂದ ಆ ವೃತ್ರಾಸುರನನ್ನು ಒಂದು ಸಮಯದಲ್ಲಿ ಒಂದು ನೋಡಿಕೊಂಡು ಅವನು ಸರಿಯಾದ ಸಮಯಕ್ಕಾದ್ರೂ ಮೊದಲು ಅವನ ಜೊತೆ ಮೈತ್ರಿ ಮಾಡಿಕೊಳ್ತಾನೆ. ಮೈತ್ರಿ ಮಾಡಿಕೊಂಡು ಅವನ ಜೊತೆಲಿ ಇರ್ತಾ ಇರ್ತಾ ಒಂದು ಸಮಯವನ್ನು ನೋಡಿಕೊಂಡು ಆ ಸಮಯದಲ್ಲಿ ಆ ವೃತ್ರಾಸುರನ ಜೊತೆಲಿ ಯುದ್ಧ ಮಾಡಿ ತನ್ನ ವಜ್ರಾಯುಧದಿಂದ ಆ ವೃತ್ರಾಸುರನ ಸಂಹಾರವನ್ನು ಮಾಡ್ತಾನೆ. ಮೊದಲು ಗದಾ ಪ್ರಯೋಗ ಮಾಡಿದಾಗ ವೃತ್ರಾಸುರ ಆ ಗದೆಯನ್ನು ಹಿಡಿದುಬಿಟ್ಟು ಆ ಗದೆಯಿಂದ ನೀನೇನು ಮಾಡಲಾರಿ, ವಜ್ರಾಯುಧಲ್ವಾ, ವಜ್ರಾಯುಧದಿಂದ ನನ್ನನ್ನು ಪ್ರಯೋಗ ಮಾಡು, ಅದರಿಂದ ಮಾತ್ರ ನೀನು ಸಂಹಾರ ಮಾಡೋಕ್ಕಾಗತ್ತೆ ಅಂಥೇಳಿ ಆ ವೃತ್ರಾಸುರ ಇಂದ್ರನಿಗೆ ಬಹಳ ವಿಷ್ಣು ಸರ್ವೋತ್ತಮ, ನೀನು ವಿಷ್ಣುವಿನ ಸರ್ವೋತ್ತಮವನ್ನು ನೋಡಿದೀಯಾ, ನಾನು ವಿಷ್ಣು ಸರ್ವೋತ್ತಮವನ್ನು ನೋಡ್ತೀನಿ ಅಂಥೇಳಿ ಬಹಳ ವಿಷ್ಣು ಸರ್ವೋತ್ತಮತ್ವದ ಪ್ರಸಂಗವನ್ನು ಮಾಡ್ತಾನೆ. ಅಷ್ಟೊಂದು ದೊಡ್ಡ ಜ್ಞಾನದ ಪ್ರದರ್ಶನ ಮಾಡ್ತಾನೆ. ವೃತ್ರಾಸುರ ಹೀಗೆ ಅಷ್ಟು ಒಳ್ಳೆ ಜ್ಞಾನಿ ಆದವನು ಹೇಗೆ ಅಸುರನಾದ ಅಂತ ಬಂದಾಗ ಅದಕ್ಕೆ ಮುಂದೆ ಒಂದು ಕತೆ ನಡೆಯಿದೆ. ಆ ಕತೆ ಏನಾಗ್ತದೆ, ಚಿತ್ರಕೇತು ಅನ್ನುವ ಒಬ್ಬ ರಾಜ ಇರ್ತಾನೆ. ಆ ಚಿತ್ರಕೇತು ಅನ್ನುವ ರಾಜನ ಒಂದು ಪ್ರಸಂಗ ಸಂಕ್ಷೇಪವಾಗಿ ಹೇಳ್ತೀನಿ. ಆ ಚಿತ್ರಕೇತು ಅನ್ನುವ ರಾಜನಿಗೆ ಮಕ್ಕಳೇ ಇರೋದಿಲ್ಲ. ಮಕ್ಕಳೇ ಇಲ್ಲದೇ ಇದ್ದ ಕಾರಣದಿಂದ ಅವನು ಯಜ್ಞ ಯಾಗಾದಿಗಳನ್ನು ಮಾಡಿ ಒಂದು ಮಗುವನ್ನು ಬರುವಂತೆ ಹುಟ್ಟಿಸುವಂತೆ ಮಾಡಿಕೊಂಡು ಅವಳಿಗೆ ಬಹಳ ಮಂದಿ ಹೆಂಡಂದಿರಿರ್ತಾರೆ. ಅದರಲ್ಲಿ ಒಬ್ಬ ಹೆಂಡತಿಗೆ ಒಬ್ಬಳಿಗೆ ಆ ಮಗ ಹುಟ್ಟುತ್ತಾನೆ. ಮಗ ಹುಟ್ಟಿದಾಗ ಎಲ್ಲರೂ ಬಹಳ ಆ ರಾಜ ಆ ಹೆಂಡತಿ ಮೇಲೇ ಪ್ರೀತಿಯನ್ನು ತೋರಿಸ್ತಾನೆ. ಮಿಕ್ಕ ಹೆಂಡತಿಯ ಮೇಲೆ ಯಾವ ಪ್ರೀತಿಯನ್ನು ತೋರಿಸೋದಿಲ್ಲ. ಯಾವಾಗಲೂ ಅವ್ರ ಜೊತೆಲಿ ಆ ಮಗನ ಜೊತೆಲಿ ಅವಳ ಜೊತೆ ಕಾಲ ಕಡಿತಾ ಇದ್ದರೆ ಮಿಕ್ಕವರೆಲ್ಲ ಈರ್ಷ್ಯ ಭಾವದಿಂದ ಆ ಮಗುವಿಗೆ ವಿಷ ಹಾಕಿ ಸಾಯುವಂತೆ ಮಾಡ್ತಾರೆ. ಆವಾಗ ಚಿತ್ರಕೇತ್ ಮಹಾರಾಜ ಬಹಳ ದುಃಖದಿಂದ ತಾನು ಬಳಲ್ತಾನೆ. ಆವಾಗ ಅಂಗಿರ ಮಹರ್ಷಿಗಳು ನಾರದಾದಿಗಳವರೆಲ್ಲ ಬಂದು ಉಪದೇಶ ಮಾಡ್ತಾರೆ. ಇಲ್ಲ ನೀನು ಇಷ್ಟು ಮೊಹಕ್ಕೆ ಒಳಗಾಗಬೇಡ, ಮಕ್ಕಳು ಅನ್ನೋದು ಇದು ಅಲ್ಲ ಅಂಥೇಳಿ ಎಲ್ಲ ತತ್ವೋಪದೇಶ ಎಲ್ಲ ಮಾಡ್ತಾರೆ. ಪರಮಾತ್ಮನ ಉಪದೇಶವಾಗುತ್ತೆ ಎಲ್ಲ ಆದಮೇಲೆ ಆ ಚಿತ್ರಕೇತ್ ಮಹಾರಾಜ ಸರಿ, ಅವನ ಮನಸ್ಸು ಸ್ವಲ್ಪ ಸ್ಥಿಮಿತವಾಗುತ್ತೆ. ಅವನು ವಿಮಾನದಲ್ಲಿ ಸಂಚಾರ ಮಾಡ್ತಾ ಭಗವಂತನ ಹುಡ್ಕೊಂಡು ಸಂಚಾರ ಮಾಡ್ತಾ ಇರ್ತಾನೆ. ಆಕಾಶದಲ್ಲಿ ಹೋಗ್ತಾ ಇರುವಾಗ ಅವನು ನೋಡ್ತಾನೆ, ಒಂದು ಕಡೆ ರುದ್ರದೇವರು ಪಾರ್ವತಿ ದೇವಿ ಸಭೆಯನ್ನು ಮಾಡಿ ಕೂತಿರ್ತಾರೆ. ರುದ್ರದೇವರು ಪಾರ್ವತಿಯನ್ನು ತೊಡೆ ಮೇಲೆ ಕೂಡಿಸಿಟ್ಕೊಂಡು ಕೂಡಿರ್ತಿದ್ದಾರೆ. ಅದನ್ನು ನೋಡಿ ಈ ಚಿತ್ರಕೇತು ಮಹಾರಾಜ ತಾನು ಅಪಹಾಸ್ಯ ಮಾಡ್ತಾನೆ. ಲೋಕಕ್ಕೆ ತಾಯ್ತನ್ಯಂತೆ ಇರುವಂಥವರು ಸಭೆಯಲ್ಲಿ ಹೀಗೆ ಅಶ್ಲೀಲವಾಗಿ ಇರಬಹುದಾ ಅಂಥೇಳಿ ಶಬ್ದ ಪ್ರಯೋಗ ಮಾಡ್ತಾನೆ. ಆವಾಗ ರುದ್ರದೇವರು ನಕ್ಕಿ ಬಿಟ್ಟು ಸುಮ್ಮನೆ ಆಗ್ತಾರೆ. ಆದರೆ ಪಾರ್ವತಿ ದೇವಿಗೆ ಮಾತ್ರ ಸಿಟ್ಟು ತಡೆಯಲಿಕ್ಕಾಗುವುದಿಲ್ಲ. ನಾವು ಲೋಕಕ್ಕೆ ತಾಯಿ ತಂದೆಯಂತೆ ಇರುವವರು, ನಿನ್ನಗೊಬ್ಬರಿಗೆ ಧರ್ಮಬೋಧ ಬುದ್ಧಿ ಇದ, ಇಲ್ಲಿ ಕೂತಂತಹ ಇವರೇ ಯಾರಿಗೂ ಧರ್ಮ ಬುದ್ಧಿ ಇಲ್ಲವಾ? ಚತುರ್ಮುಖ ಬ್ರಹ್ಮದೇವರು ಸುಮ್ಮನೆ ಇದ್ದಾರೆ, ದೇವತೆಗಳೆಲ್ಲ ಸುಮ್ಮನೆ ಇದ್ದಾರೆ, ಅವರೆಲ್ಲರಿಗೂ ಇಲ್ಲದೇ ಇರುವಂತಹ ಧರ್ಮ ಬುದ್ಧಿ ನಿನಗೆ ಮಾತ್ರ ಬಂತ, ಇಷ್ಟು ಒಂದು ಅಸುರಭಾವದಿಂದ ನೀನು ಪ್ರವರ್ತಿಸಿದ್ದೆ, ಆದ್ದರಿಂದ ನೀನು ಅಸುರಯೋನಿಯಲ್ಲಿ ಹುಟ್ಟು ಅಂತೇಳಿ ಶಾಪ ಕೊಡ್ತಾಳೆ. ಕೊಟ್ಟಾಗ ಆವಾಗ ಚಿತ್ರಕೇತು ಇಳಿದು ಬಂದು ತನ್ನ ವಿಮಾನದಲ್ಲಿ ಬಂದು ಪಾರ್ವತಿ ದೇವಿಯಗೆ ನಮಸ್ಕಾರ ಸಾಷ್ಟಾ ನಮಸ್ಕಾರ ಮಾಡಿ, ಅಮ್ಮ ತಾಯಿ ನೀನು ಸರಿಯಾಗಿ ಮಾಡಿದ್ದೀನಿ, ನಾನು ಮಾಡಿದ್ದು ತುಂಬ ತಪ್ಪಾಯಿತು,
ಆದರೆ ಇದು ನಾನು ಸ್ವತಂತ್ರವಾಗಿ ಹೇಳುವವನಲ್ಲ, ಭಗವಂತ ಸರ್ವಸ್ವಂತ ಸ್ವತಂತ್ರ. ಅವನು ಏನೋ ಹೀಗೆ ನುಡಿಸಿದ, ಯಾವುದೋ ನನಗೆ ಆ ಪ್ರಾರಬ್ಧದಿಂದ ನನಗೆ ಮಾತುಗಳು ಹಾಗೆ ಬಂತು ಅಂತ ಹೇಳಿ, ಆದರೆ ನಾನು ನಿನ್ನ ಶಾಪವನ್ನು ನಾನು ಸ್ವೀಕಾರ ಮಾಡ್ತೀನಿ, ನಾನು ಇದನ್ನು ಶಿರಸಾ ವಹಿಸ್ತೀನಿ ಅಂತ ಹೇಳಿ ಹೇಳಿಬಿಟ್ಟು ಹೊರಟೋಗ್ತಾನೆ. ಹೊರಟೋದಾಗ ರುದ್ರದೇವರು ಹೇಳ್ತಾರೆ, ಪಾರ್ವತಿ ದೇವಿ, ಅವನು ದೊಡ್ಡ ವೈಷ್ಣವ, ನಾನು ವೈಷ್ಣವ, ಸೊ ನೀನು ಇಷ್ಟು ಸಿಟ್ಟು ಮಾಡ್ಕೋಬೇಡ, ಏನೋ ಪ್ರಾರಬ್ಧದಿಂದ ಹಾಗಾಯ್ತು ಅಷ್ಟೇ, ನಾನು ಅದಕ್ಕೆ ನಕ್ಕಿ ಸುಮ್ಮನೆ ಆಗಿಬಿಟ್ಟೆ, ನೀನು ಇಷ್ಟು ಸಿಟ್ಟು ಮಾಡ್ಕೊ ಸರಿಯಲ್ಲ ಅಂದರೆ ಪಾರ್ವತಿ ಶಾಂತಲಾಗ್ತಾಳೆ. ಆ ಚಿತ್ರಕೇತುವೆ ಈ ವಿಧವಾಗಿ, ಯಾಕಂದರೆ ಒಳ್ಳೆ ವೈಷ್ಣವ ಭಕ್ತ, ಭಗವಂತನ ಭಕ್ತ, ಪುತ್ರಾಸುರನಾಗಿ ಹುಟ್ಟುವ ಪ್ರಸಂಗ ಬರುತ್ತೆ ಅನ್ನೋದು ಗುಪ್ತ ಅಂತ. ಅದನ್ನು ನೋಡಿಬಿಟ್ಟು ನಾವು ಅದಾದ ಮೇಲೆ ಏಳನೇ ಸ್ಕಂದದಲ್ಲಿ ಬರುವಂತಹ ಒಂದು ಸುಂದರವಾದ ವೃತ್ತಾಂತ, ಇದು ಮೇನ್ ಒನ್ ಆಫ್ ದ ಮೇನ್ ಟಾಪಿಕ್ ಭಾಗವತದಲ್ಲಿ. ಇದಿಲ್ಲದೇ ಇದ್ದರೆ ಭಾಗವತವೇ ಪೂರ್ಣ ಆಗೋದಿಲ್ಲ. ಆದ್ದರಿಂದ ನಾವು ಹಿರಣ್ಯಾಕ್ಷದ ವಧೆಯ ವರಾಹಾವತಾರ ಮಾಡಿ ಪರಮಾತ್ಮ ಹಿರಣ್ಯಾಕ್ಷನ ಕೊಂದಿದ್ದು ನೋಡಿದ್ದೀವಿ. ಹಿರಣ್ಯಾಕ್ಷ ಸತ್ತಿದ್ದಾನೆ ಅಂತ ಹೇಳಿ ನೋಡಿದ ಮೇಲೆ ಎಲ್ಲರೂ ಅಳತಾ ಇರ್ತಾರೆ. ಅಳತಾ ಇದ್ದರೆ ಹಿರಣ್ಯಕಶಿಪು ಬಂದು ಬೋಧನೆ ಮಾಡ್ತಾನೆ. ಬಹಳ ಸುಂದರವಾದ ವಚನಗಳು, ಎಲ್ಲರಿಗೂ ಧರ್ಮಬೋಧ ಮಾಡ್ತಾನೆ. ಭಗವಂತನ ಸರ್ವೋತ್ತಮತ್ವವನ್ನು ಹೇಳ್ತಾ, ನೀವು ಎಂಥವರಾಗಿದ್ದೀರಾ, ಬುದ್ಧಿಹೀನರಾಗಿ ಅಳತಾ ಇದ್ದೀರಾ, ಯಾರಿಗೆ ಯಾರು ಕರ್ತಗಳು, ಹುಟ್ಟಿದವರೆಲ್ಲ ಸಾಯಲೇಬೇಕು, ನಾವು ರೋಡ್ನಲ್ಲಿ ಹೋಗ್ತಾ ಇದ್ದರೆ ರೋಡ್ನಲ್ಲಿ ಏನಾಗುತ್ತೆ ಅಂತ ಯಾರು ಗೊತ್ತಿಲ್ಲ, ನೀವೆಲ್ಲ ಅಳುವುದು ವಿಚಿತ್ರವಾಗಿದೆ. ಯಾಕಂದರೆ ಸತ್ತ ಅಂತ ನೀವೆಲ್ಲ ಅಳ್ತಾ ಇದ್ದೀರಾ, ನಿಮಗೆ ಸಾವಿಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಾ, ಎಲ್ಲರಿಗೂ ಸಾವು ಬರುತ್ತೆ, ಸಾವಿಲ್ಲದವರೇ ಇಲ್ಲ. ಸತ್ತ ಹಿರಣ್ಯಾಕ್ಷನಿಗಾಗಿ ನೀವು ಅಳುವುದು ಬಹಳ ವಿಚಿತ್ರವಾಗಿದೆ ಅಂತೇಳಿ ಒಂದು ಕಥೆಯನ್ನು ಕೂಡ ಹೇಳ್ತಾನೆ. ಒಬ್ಬ ಬೇಟೆಗಾರ, ಅವನು ಬಂದು ಎರಡು ಹಕ್ಕಿಗಳಿರುತ್ತೆ, ಒಂದು ಗಂಡು ಹಕ್ಕಿ ಹೆಣ್ಣು ಹಕ್ಕಿ ಇರುತ್ತೆ, ಎರಡು ಕೂತಿದ್ದಾಗ ಅವನು ಹೆಣ್ಣು ಹಕ್ಕಿಯನ್ನು ಹಿಡ್ಕೊಂಡು ಹೋಗ್ತಾನೆ. ಹಿಡ್ಕೊಂಡು ಹೋದರೆ ಆ ಗಂಡು ಹಕ್ಕಿ ವಿಲಾಪ ಮಾಡುತ್ತೆ, ಅಯ್ಯೋ ಅಯ್ಯೋ ನನ್ನ ಪ್ರಿಯಲಾದಂಥ ಅವಳನ್ನು ಹೆಣ್ಣು ಹಕ್ಕಿಯನ್ನು ತಗೊಂಡು ಹೋಗ್ತಾ ಇದ್ದಾನೆ, ಭಾಳ ದುಃಖದಿಂದ ಅಳಕ್ಕೆ ನನ್ನ ಪ್ರಾಣ ಹೋದರೂ ಚೆನ್ನಾಗಿರುತ್ತೆ ಅವಳ ಜೊತೆಯಲ್ಲಿ, ಅವಳಿಗೆ ಆ ನನ್ನ ಹೆಂಡತಿಯನ್ನು ಬಿಟ್ಟು ನಾನು ಇರಲಾರಿ ಆಗುವಂತ ಅದು ವಿಲಾಪ ಮಾಡ್ತಾ ಇರತ್ತೆ. ಆ ಅಷ್ಟರೊಳಗೆ ಆ ಬೇಟೆಗಾರಿಯನ್ನು ಮಾಡ್ದು ಬಾಣ ಬಿಡ್ತಾನೆ. ಸೊ ಆ ಹೆಣ್ಣು ಹಕ್ಕಿನೂ ಬದುಕೇ ಇರ್ತಾಳೆ, ಆದರೆ ಈ ಗಂಡು ಹಕ್ಕಿ ಸಾಯುತ್ತೆ ಮೊದಲು, ಅದ್ರ ಪ್ರಾಣ ಬಿಟ್ಟು ಹೋಗುತ್ತೆ. ಸೊ ಹೆಣ್ಣು ಹಕ್ಕಿಗಾಗಿ ಅಳುವಂತಹ ಗಂಡು ಹಕ್ಕಿ ಅದಕ್ಕೇನೋ ಸಿಂಪತಿ, ಅಯ್ಯೋ ಅದು ಹೀಗಾಯ್ತು ಹಾಗಾಯ್ತು ಅಂತ ಅದಳುತ್ತೆ. ಆದರೆ ಅದಕ್ಕೆ ಮುಂಚೆ ಗಂಡು ಹಕ್ಕಿಗೆ ಪ್ರಾಣ ಹೋಗುತ್ತೆ, ಅಂದರೆ ಯಾವಾಗ ಯಾರಿಗೆ ಯಾವ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ. ಸೊ ಆದ್ದರಿಂದ ಇನ್ನೊಬ್ಬರ ಮೇಲೆ ನಾವು ಸಹಾನುಭೂತಿ, ಒಬ್ಬರು ಸತಿದ್ದಾರೆ ಅಂತ ಸಹಾನುಭೂತಿಯನ್ನು ತೋರಿಸುವುದಾಗಲಿ ಅಳುವುದಾಗಲಿ ಸರಿಯಲ್ಲ ಅಂತೇಳಿ ಬಹಳ ಉತ್ಕೃಷ್ಟವಾದಂತಹ ತತ್ವಬೋಧೆಯನ್ನು ಮಾಡ್ತಾನೆ ಹಿರಣ್ಯಕಶಿಪು. ನಮ್ಗೆ ಆಶ್ಚರ್ಯವಾಗುತ್ತೆ, ಅಷ್ಟು ದುಷ್ಟವಾದ ರಾಕ್ಷಸ ಅವನು ಅಷ್ಟು ಒಂದು ಒಳ್ಳೆ ಬೋಧನೆ ಹೇಗೆ ಮಾಡೋಕ್ಕಾಗತ್ತೆ ಅಂತೇಳಿ. ಯಾಕಂದರೆ ಅದು ಎರಡು ಜೀವ ಇದೆ ಅಂತೇಳಿ. ಅವತ್ತಿನ ಆ ಮಾತುಗಳೆಲ್ಲ ಕೂಡ ಆ ಒಳಗಿರುವಂತಹ ಆ ಜಯನಿಂದ ಬಂದ ಮಾತುಗಳು. ಸೊ ಒಳಗೆ ಎರಡು ಜೀವಗಳು ದುಷ್ಟ ರಾಕ್ಷಸವಾಗ ಒಂದು ವಿಧವಾದ ಪ್ರವರ್ತನೆ, ಒಳ್ಳೆ ಜೀವದ ಪ್ರಸಕ್ತಿ ಆದರೂ ಜಯ. ಸೊ ತಾನು ತನ್ನ ಮಾತುಗಳನ್ನು ಇಲ್ಲಿ ಹೇಳಿದ ಅಂಥೇಳಿ ಅಲ್ಲಿ ಹೇಳ್ತಾರೆ. ಈ ವಿಧವಾಗಿ ಹಿರಣ್ಯಕಶಿಪು ಉಕ್ತಾಂತ ನಡೆಯುತ್ತೆ. ಆದಮೇಲೆ ಹಿರಣ್ಯಕಶಿಪು ಯುದ್ಧಕ್ಕೆ ಹೋದಾಗ ನಿಮಗೆಲ್ಲ ಗೊತ್ತಾದಂತೆ ಆ ಹಿರಣ್ಯಕಶಿಪನ ಹೆಂಡತಿಯನ್ನು ಇಂದ್ರ ಇಷ್ಟು ದುಷ್ಟನಾಗಿದ್ದಾನೆ, ಆ ಹೆಂಡತಿ ಹಿರಣ್ಯಕಶಿಪನ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ, ಅಲ್ಲಿ ಹುಟ್ಟುವಂತಹ ಶಿಶುವು ಅದು ಎಷ್ಟು ದುಷ್ಟ ಆಗುತ್ತೋ ಅಂತೇಳಿ ಇಂದ್ರ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ತಾ ಇದ್ದರೆ ನಾರದರು ಎಲ್ಲಿ ಇಲ್ಲ, ನೀನು ಇದು ಇಲ್ಲಿ ಹುಟ್ಟುವಂತಹ ಶಿಶು ಭಾಳ ಉತ್ತಮವಾದ ಶಿಶು ಇರುತ್ತೆ ಅಂತೇಳಿ ನಿಲ್ಲಿಸಿಬಿಟ್ಟು ಆ ಉಪದೇಶ ಮಾಡುವುದು, ನಾರಾಯಣ ಮಂತ್ರವನ್ನು ಗರ್ಭದಲ್ಲಿರುವಾಗಲೇ ಆ ಶಿಶುವಿಗೆ ಉಪದೇಶ ಮಾಡ್ತಾರೆ ನಾರದರು. ಆ ನಾರಾಯಣ ನಾರಾಯಣ ಅಂತ ಆ ಮಗು ಹೇಳುತ್ತೆ. ಅವತ್ತಿನಿಂದ ಯಾವತ್ತೂ ನಾರಾಯಣ ಸ್ಮರಣದಲ್ಲಿಯೇ ಪ್ರಹ್ಲಾದ ಸ್ಮರಣೆ ಅಂತ ನಾವು ಮೊದಲು ನೋಡಿದಂತೆ ಸ್ಮರಣಕ್ಕೆ ಪ್ರಹ್ಲಾದನೇ ನಾವು ನೆನಪಿಗೆ ಬರುವಂತಹ ಅಂತಹ ಪ್ರಹ್ಲಾದ ಆ ಸ್ಮರಣೆ ನಿತ್ಯವಾದ ಸ್ಮರಣೆಯನ್ನು ಮಾಡ್ತಾ ಇರ್ತಾನೆ. ಆಮೇಲೆ ಬಂದ ಮೇಲೆ ಆ ಪ್ರಹ್ಲಾದನನ್ನು ಹಿರಣ್ಯಕಶಿಪನ ಹೆಂಡತಿಯನ್ನು ಹಿರಣ್ಯಕಶಿಪನಿಗೆ ಒಪ್ಪಿಸ್ತಾರೆ ನಾರದರು. ಆಮೇಲೆ ಸರಿ ಅಂಥೇಳಿ ತನ್ನ ಮಗನ ಮೇಲೆ ಅತ್ಯಂತ ಪ್ರೀತಿಯಿಂದ ಹಿರಣ್ಯಕಶಿಪು ಸರಿ ಎಲ್ಲ ಪಾಠಗಳು ಕಲಿತ್ಕೊಳ್ಳ್ರಿ ಅಂಥೇಳಿ ಚಂಡಾಮರ್ಕರ ಹತ್ರ ಕಳಿಸುವುದು, ಅವರು ಏನು ಹೇಳಿದರು ವಿಷ್ಣು ಸರ್ವೋತ್ತಮತನು ಅಲ್ಲ ಅಂಥೇಳಿ ಬೇರೆ ವಿಷಯಗಳು ಏನು ಹೇಳಿದರು ಹಿರಣ್ಯಕಶಿಪನ ಪೂಜೆ ಮಾಡಬೇಕದು ಇದು ಅಂಥೇಳಿ ಏನು ಹೇಳಿದರೂ ಕೂಡ ಪ್ರಹ್ಲಾದ ಯಾವುದನ್ನು ಒಪ್ಪೋದಿಲ್ಲ, ಯಾವಾಗಲೂ ನಾರಾಯಣ ಮಂತ್ರದಲ್ಲಿ ನಾರಾಯಣ ಸ್ಮರಣೆಯನ್ನು ಮಾಡ್ತಾ ಅಲ್ಲಿರುವ ಮಿಕ್ಕವರೆಲ್ಲರನ್ನೂ ಕೂಡ ತಾನು ಮಾರಿಸಿಬಿಡ್ತಾನೆ, ಎಲ್ಲರೂ ಕೂಡ ನಾರಾಯಣ ಸ್ಮರಣೆ ಮಾಡುವಂತೆ ಮಾಡ್ತಾನೆ. ಆವಾಗ ಹಿರಣ್ಯಕಶಿಪು ಬಂದು ಪ್ರಹ್ಲಾದನನ್ನು ನಿಗ್ರಹ ಮಾಡುವುದು, ಪ್ರಹ್ಲಾದನಿಗೆ ಎಷ್ಟೆಷ್ಟು ಮಾತು ಹೇಳ್ತಾನೆ ಪ್ರಹ್ಲಾದ ಕೇಳೋದಿಲ್ಲ. ಕೇಳದೇ ಇದ್ದಾಗ ತುಂಬ ಸಿಟ್ಟುಕೊಂಡು ಪ್ರಹ್ಲಾದನನ್ನೇ ತನ್ನ ಮಗನಾದ ಸುತನಾದ ಪ್ರಹ್ಲಾದನನ್ನೇ
ಆ ದುಷ್ಟ ರಾಕ್ಷಸ ಪ್ರವೃತ್ತಿ ಹೇಗಿರುತ್ತೆ ಅನ್ನೋದು. ಸೊ ತನ್ನ ಮಾತು ಕೇಳಿಲ್ಲ, ತನ್ನನ್ನು ಸರ್ವೋತ್ತಮ ಅಂತ ನೋಡಿಲ್ಲ ಅಂಥೇಳಿ ಆ ಪ್ರಹ್ಲಾದನನ್ನೇ ಕೊಲ್ಲಕ್ಕೆ ಹಿರಣ್ಯಕಶಿಪು ಪ್ರಯತ್ನ ಮಾಡುವ ಪ್ರಸಂಗ, ನಾನಾ ವಿಧವಾದ ಪ್ರಯತ್ನಗಳನ್ನೆಲ್ಲ ಮಾಡ್ತಾನೆ, ಪರ್ವತಗಳಿಂದ ತಳ್ಳಿಸುವುದು, ವಿಷವನ್ನು ಪಾನ ಮಾಡಿಸುವುದು, ಅಗ್ನಿ ಬೆಂಕಿಯಲ್ಲಿ ಹಾಕುವುದು, ಸಮುದ್ರದಲ್ಲಿ ಹಾಕುವುದು, ಇಲ್ಲ ಇನ್ನೇನು ಮಾಡಿದರೂ ಕೂಡ ಪ್ರಹ್ಲಾದನಿಗೆ ಏನು ಸ್ವಲ್ಪವೂ ಯಾವ ಕಷ್ಟವೂ ಆಗುವುದಿಲ್ಲ. ಆವಾಗ ಹಿರಣ್ಯಕಶಿಪುವಿಗೆ ಆಶ್ಚರ್ಯವಾಗುತ್ತೆ, ಒಂದು ಚಿಕ್ಕ ಮಗುವನ್ನು ಕೂಡ ಕೊಲ್ಲಲಕ್ಕೆ ನನಗೆ ಶಕ್ತಿ ಇಲ್ಲವಲ್ಲ ಅಂಥೇಳಿ, ನಿನಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಕೇಳ್ತಾನೆ. ನನಗೇನು ನಿನಗೇನು, ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರಿಗೂ ಶಕ್ತಿ ಕೊಡುವವನು ಒಬ್ಬನೇ ಆ ಪರಮಾತ್ಮ. ಆ ಶಕ್ತಿ ಯಾವುದು? ನನ್ನ ಶಕ್ತಿಯಲ್ಲ, ಪರಮಾತ್ಮನ ಶಕ್ತಿಯೇ. ನಿನ್ನಲ್ಲಿರುವ ಶಕ್ತಿ ಕೂಡ ಪರಮಾತ್ಮನೇ ಕೊಟ್ಟ ಶಕ್ತಿಯೇ, ಅದನ್ನು ನೀನು ತಿಳ್ಕೊಂಡಿಲ್ಲ ಅಷ್ಟೇ ಅಂಥೇಳಿ ಎಷ್ಟು ಬೋಧನೆ ಮಾಡಿದ್ರು ಕೂಡ ಹಿರಣ್ಯಕಶಿಪುವಿಗೆ ಸಿಟ್ಟು ಬರುತ್ತೆ. ತುಂಬ ಬೋಧವನ್ನು ಕೊಂಡವನಾಗಿ ನಿನ್ನ ಹೇಳುವಂತಹ ನಾರಾಯಣ ಅಷ್ಟು ದೊಡ್ಡವನ, ಎಲ್ಲಿದ್ದಾನವನು ಅಂತೇಳಿ, ಅವನು ಸರ್ವಗತ, ಎಲ್ಲ ಕಡೆ ಇದ್ದಾನೆ, ಸರ್ವವ್ಯಾಪ್ತ ಅಂತ ಹೇಳಿದರೆ, ಆವಾಗ ಈ ಕಂಬದಲ್ಲಿ ಇದ್ದಾನ ತೋರಿಸುವಂತ ಕೊಟ್ಟ ಕಂಬವನ್ನು ಹೊಡೆದಾಗ ಆ ಕಂಬದಿಂದ ನರಸಿಂಹದೇವರು ಉದ್ಭವ ಆಗ್ತಾರೆ ಅಂತೇಳಿ ಅದು ಹೇಳುವಾಗ ಒಂದು ಸತ್ಯಂ ವಿಧಾತು ನಿಜಬುದ್ಧ ಭಾಷಿತಮ್ ಅಂತ ಹೇಳ್ತಾರೆ. ಅಂದರೆ ಪ್ರಹ್ಲಾದ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದರೆ ಕಂಬವನ್ನು ಹೊಡೆದರೆ ಕಂಬದಲ್ಲಿ ತೋರಿಸಿಕೊಟ್ಟ, ಯಾಕಂತ ಹೇಳಿದರೆ ತನ್ನ ಭಕ್ತನ ಮಾತನ್ನು ನಿಲ್ಲಿಸುವುದಕ್ಕಾಗ. ಯಾವ ಭಕ್ತ ಅಂದರೆ ಪ್ರಹ್ಲಾದನ ಮಾತನ್ನು ನಿಲ್ಲಿಸುವುದಕ್ಕಂತ ಒಂದು ಅರ್ಥ ಇದೆ, ಅದು ಸ್ಪಷ್ಟವಾಗಿ ಕಾಣಿಸುವಂತಹದ್ದು. ಪ್ರಹ್ಲಾದ ಹೇಳಿದ ಎಲ್ಲ ಕಡೆ ಇದ್ದಾನೆ ದೇವರಂತ, ಆದ್ದರಿಂದ ಆ ಪ್ರಹ್ಲಾದನ ಮಾತನ್ನು ನಿಲ್ಲಿಸುವುದಕ್ಕಾಗಿ ತಾನೇ ತೋರಿಸಿಕೊಟ್ಟ. ಆದರೆ ಅಷ್ಟೇ ಅಲ್ಲ, ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ಅಂದರೆ ತನ್ನ ಭೃತ್ಯನಾದವನು ಚತುರ್ಮುಖ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ವರ ಕೊಟ್ಟರು ಹಿರಣ್ಯಕಶಿಪುವಿಗೆ. ಏನಂತ ಹಿರಣ್ಯಕಶಿಪು ಹೇಳಿದ, ತನಗೆ ಮರಣ ಇರಬಾರದು ಅಂತ ನರಸಿಂಹದೇವರನ್ನು ವರಬೇಡ್ತಾ ಮೊದಲು ನನಗೆ ಯಾವ ಯಾರಿಂದಲೂ ಸಾವೇ ಬರಬಾರದು ಅಂತ ಆ ವರ ಕೊಡುವಂತ ಹಿರಣ್ಯಕಶಿಪು ಚತುರ್ಮುಖ ಬ್ರಹ್ಮದೇವರನ್ನು ಕೇಳಿದರೆ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಅಂಥ ವರ ಕೊಡುವ ಶಕ್ತಿ ನನಗಿಲ್ಲ, ನನಗೇ ಆ ಅಂತಹ ಸ್ಥಿತಿ ಇಲ್ಲ, ಆದ್ದರಿಂದ ಆ ವರ ನಾನು ಕೊಡಲಾರೆ, ಕೊಡುವ ಕೆಪಾಸಿಟಿಯೇ ನನಗಿಲ್ಲ ಅಂತ ಹೇಳಿದರೆ, ಸರಿ ಹಾಗಾದರೆ ನಾನು ಬೆಳಿಗ್ಗೆ ಸಾಯಬಾರದು, ರಾತ್ರಿ ಸಾಯಬಾರದು, ಈ ಮನೆ ಒಳಗೆ ಸಾಯಬಾರದು, ಹೊರಗೆ ಸಾಯಬಾರದು, ಆಯುಧಗಳಿಂದ ಸಾಯಬಾರದು ಅಂಥೇಳಿ ಇಷ್ಟೆಲ್ಲ ಹೇಳಿದರೆ ಚತುರ್ಮುಖ ಬ್ರಹ್ಮದೇವರು ತನ್ನ ಒಳಗೆ ಅಂತರ್ಯಾಮಿಯಾಗಿರುವ ಬ್ರಹ್ಮನಾಮ ನಾರಾಯಣ ಕೊಡಬಹುದಾ ಅಂದರೆ ಕೊಡು ಅಂತ. ಸೊ ಎಲ್ಲವನ್ನು ಕೇಳಿದಷ್ಟು ಎಲ್ಲವನ್ನು ಕೊಡ್ತಾನೆ. ಕೊಟ್ಟಾಗ ನಮಗೆ ಅಲ್ಲಿ ತಿಳಿಯಬೇಕಾಗಿದ್ದ ತತ್ವ ಏನು ಅಂತ ಹೇಳಿದರೆ, ಅವನು ಬೇಡಿದ ವರ ನಾನು ಇಲ್ಲಿ ಸಾಯಬಾರದು ಅಲ್ಲಿ ಸಾಯಬಾರದು ಅಂದರೆ ಎಲ್ಲಿ ಸಾಯಬೇಕೋ ನೀನೇ ನಿಶ್ಚಯ ಅಂದರೆ ಅವನು ಸಾವು ಬೇಡ ಅಂತ ವರ ಕೇಳಲಿಕ್ಕೆ ಆಗಲಿಲ್ಲ. ಇಲ್ಲಿಲ್ಲ ಸಾವು ಬೇಡ ಅಂದರೆ ಎಲ್ಲಿ ಸಾವು ಬೇಕೋ ಅದನ್ನು ಬೇಡಿಕೊಂಡಂತೆ ಆಯಿತು, ಅಂದರೆ ಸಾವು ಬೇಡ ಅಂತ ಹೇಳಿದಂತೆ ಇದೆ. ಆದರೆ ನಿಜವಾಗಿ ಅವನು ಬೇಡಿದ್ದು ಇದೆಲ್ಲವನ್ನು ತಪ್ಪಿಸಿಕೊಡುವ ಒಂದು ಸ್ಥಿತಿಯಲ್ಲಿ ನಾನು ಸಾಯಬೇಕು ಅಂತ ಕೇಳಿದಂತೆ ಆಯಿತು. ಸೊ ಆ ವಿಧವಾಗಿ ವರ ಬೇಡಿದ ಅವನು. ಆದ್ದರಿಂದ ನರಸಿಂಹದೇವರು ಆ ಕಂಬದಿಂದ ಹೊರಗೆ ಬಂದು ಅವರು ಮನುಷ್ಯನಿಂದಲೂ ಸಾಯಬಾರದು, ಮೃಗದಿಂದಲೂ ಸಾಯಬಾರದು. ಸೊ ಸಿಂಹದ ತಲೆ ನರ ದೇಹ ಇಟ್ಟುಕೊಂಡು ನರಸಿಂಹ ಅವತಾರ ಏನು ವಿಚಿತ್ರವಾಗಿದೆ ಅಂತ ನೋಡ್ತಾನೆ ಅವನು. ಆಮೇಲೆ ಅದು ಬೆಳಿಗ್ಗೆ ಅಲ್ಲ ರಾತ್ರಿ ಅಲ್ಲ, ಸಾಯಂ ಸಮಯ ಸಂಧಿಕಾಲ. ಸೊ ಆವಾಗ ತಗೊಂಡು ಬರ್ತಾನೆ, ಮನೆ ಒಳಗೂ ಇಲ್ಲ ಹೊರಗೂ ಇಲ್ಲ, ಬಂದು ಆ ಹೊಸ್ತದ ಮೇಲೆ ಅವನು ಕೂಡಿಸಿಟ್ಕೊಳ್ತಾನೆ. ಭೂಮಿಯಲ್ಲಿ ಸಾಯಬಾರದು, ಆಕಾಶದಲ್ಲಿ ಸಾಯಬಾರದು, ತನ್ನ ತೊಡೆ ಮೇಲೆ ಮಲಗಿಸಿಟ್ಕೊಳ್ತಾನೆ. ಆವಾಗಲೇ ನನಗೆ ಗೊತ್ತಾಯಿತು ಎಲ್ಲ ಬೇಡಿದ್ದೆಲ್ಲ ಈ ತರಹ ಆಯ್ತು ಅಂಥೇಳಿ. ನಮಗೆ ಒಂದು ಅಫ್ಕೋರ್ಸ್ ಸ್ವಲ್ಪ ಆಫ್ ದ ಟ್ರ್ಯಾಕ್ ಆದರೂ ಕೂಡ ಒಂದು ಉದಾಹರಣೆ, ಒಳ್ಳೆ ಉದಾಹರಣೆ ಬರುತ್ತೆ. ಮ್ಯಾಗ್ಬೆತ್ ಕಥೆ ನೀವೆಲ್ಲ ಕೇಳಿರ್ತೀರ, ಅಲ್ಲಿ ಭಾಗವತ ಸಂಬಂಧ ಇಲ್ಲದೆ ಇದು ಕೂಡ ಬ್ರೀಫ್ ಆಗಿ ಹೇಳುವಂಥದ್ದು. ಸೊ ಮ್ಯಾಗ್ಬೆತ್ ಅವನು ಇದ್ದಾನೆ ಅಂತ ಹೇಳಿದರೆ, ಒಂದು ಕದಲಾಡುವ ಮೂವ್ ಆಗುವಂತಹ ಕಾಡು ಬಂದಾಗ ಸಾವು ಬರುತ್ತೆ ಅಂತ ಹೇಳಿದಾಗ ಮೂವ್ ಆಗುವ ಕಾಡಲ್ಲಿ ಇಲ್ಲವೇ ಇಲ್ಲ ಅಂತ ಅವನು ಅನ್ಕೊಳ್ತಾನೆ. ಆದರೆ ಅವರು ಶತ್ರು ಸೈನಿಕಗಳೆಲ್ಲ ಬಂದು ಮರಗಳನ್ನೆಲ್ಲ ಇಟ್ಕೊಂಡು ಡಿಸ್ಗೈಸ್ ಮಾಡ್ಕೊಂಡು ಬರ್ತಾರೆ. ಬಂದಾಗ ಅದನ್ನು ನೋಡಿಬಿಟ್ಟು ಓಹೋ ಇದೆಲ್ಲ ಮೋಸ ಮಾಡಿಬಿಟ್ರು ನನ್ನ ಅಂತ ಅಂದ್ಕೊಳ್ತಾನೆ. ಆಮೇಲೆ ಯಾರು ಹೆಂಗಸಿಗೆ ಹುಟ್ಟದಾಗಿರೋವನು ಕೊಳ್ಳದ ಅವರಿಂದೇ ಸಾಯ ಅಂತ ಹೇಳಿದರೆ, ಅವನು ಶತ್ರು ಬಂದು ಕೊಲ್ಲಕ್ಕೆ ಬಂದಾಗ ಅವನು ಹೇಳ್ತಾನೆ ನಾನು ಯಾರು ಹೆಂಗಸಿಗೆ ಹುಟ್ಟಿದವನು ಸಾಯಿದ್ರು, ಆದರೆ ನನ್ನ ಕೈ ನಿಂದ ಸಾಯಿತು, ಯಾಕಂದರೆ ನನ್ನ ತಾಯಿ ಪ್ರಾಣ ಬಿಟ್ಟ ಮೇಲೆ ನಾನು ಪ್ರಾಣ ಬಿಟ್ಟ ಮೇಲೆ ಹೆಂಗಸಿಲ್ಲ ಗಂಡಸು ಇಲ್ಲ, ಆದ್ದರಿಂದ ನಾನು ಹೆಂಗಸಿಗೆ ಹುಟ್ಟಿದ್ದವನಲ್ಲ ಅಂತ ಹೇಳಿದಾಗ ಅವನು ಸಾಯ್ತಾನೆ ಅಂತೇಳಿ. ಅಂದರೆ ಬೇಸಿಕ್ಕಾಗಿ ಏನಂತ ಹೇಳಿದ್ರೆ, ನಮಗೆ ಎಲ್ಲ ಕಡೆ ಕೂಡ ಸಾವು ಅನ್ನುವುದು ಹೇಗೆ ಬರುತ್ತೆ, ಯಾವ ರೂಪದಲ್ಲಿ ಬರುತ್ತೆ ಅನ್ನೋದು ದೇವರು ನಿಶ್ಚಯ ಮಾಡಿಟ್ಟಿರ್ತಾನೆ. ಆದ್ದರಿಂದ ಇಲ್ಲಿ ಹಿರಣ್ಯಕಶಿಪು ಕೂಡ ಇದೆಲ್ಲ ಆ ಸಾಯೋ ಕಾಲದಲ್ಲಿ ಅವನಿಗೆ ಅಯ್ಯೋ ನಾನು ಬೇಡಿದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ದೇವರು ನೋಡೇ ಇಟ್ಟಿದ್ದಾನೆ ಅಂತ ಅವನಿಗೆ ಅನಿಸುವಂತೆ, ತಾನು ಆಯುಧಗಳಿಲ್ಲದೆ ತನ್ನ ಉಗುರುಗಳಿಂದ ಅದು ಪ್ರಾಣ ಇದ್ದದ್ದು ಅಲ್ಲ ಪ್ರಾಣ ಇಲ್ಲದ್ದು ಅಲ್ಲ, ಯಾಕಂತ ಹೇಳಿದರೆ ಅದನ್ನು ಕತ್ತರಿಸಿದ್ರೆ ನೋವು ಆಗೋದಿಲ್ಲ, ಆದರೆ ಅದು ಬೆಳೆಯುತ್ತೆ, ಆದ್ದರಿಂದ ಅದು ಪ್ರಾಣ ಇದ್ದದ್ದೋ ಇಲ್ಲದ್ದೋ ಅಂತ ಹೇಳಕ್ಕಾಗೋದಿಲ್ಲ.
ಅಂತಹ ಊರುಗಳಿಂದ ಅವನನ್ನು ಸೀಳಿ ಅವನ ಸಂಹಾರವನ್ನು ಮಾಡ್ತಾರೆ. ಹೀಗೆ ಆ ಪ್ರಹ್ಲಾದನ ರಕ್ಷಣೆ ಮಾಡುವಂತಹ ಒಂದು ಪ್ರಸಂಗ ಬರುತ್ತೆ. ಆ ಹಿರಣ್ಯಕಶಿಪನ ಸಂಹಾರ ಆದ ಮೇಲೆ ಎಲ್ಲ ದೇವತೆಗಳು, ಪ್ರಹ್ಲಾದ, ರುದ್ರದೇವರು, ಋಷಿಗಳು, ಗಂಧರ್ವರು ಒಬ್ಬೊಬ್ಬರು ಕೂಡ ಆ ನರಸಿಂಹದೇವರನ್ನ ಸ್ತೋತ್ರವನ್ನು ಮಾಡ್ತಾರೆ. ಆ ಮಾಡುವಾಗ ಅಲ್ಲಿ ಒಂದು ಪ್ರಸಂಗ ಬರುತ್ತೆ. ಏನಂತ ಹೇಳಿದರೆ, ಆ ನರಸಿಂಹದೇವರ ಹತ್ತಿರ ಹೋಗಲಕ್ಕೆ ಎಲ್ಲರೂ ಹೆದರ್ತಾ ಇದ್ದರು ಅಂತೆ, ಎಲ್ಲರೂ ಹೆದರ್ತಾ ಇದ್ದರು. ಲಕ್ಷ್ಮೀದೇವಿ ಕೂಡ ಹೆದರ್ಬಿಟ್ರು, ಇಂತಹ ರೂಪ ನಾನು ಯಾವತ್ತೂ ನೋಡಲೇ ಇಲ್ಲ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ ಅಂಥೇಳಿ ಹೇಳಿಬಿಟ್ಟು ಪ್ರಹ್ಲಾದನ ಕಳಿಸ್ತಾರೆ ಅಂಥೇಳಿ. ಇಲ್ಲಿ ಅನೇಕ ಸಂಶಯಗಳು ಬರಲಿಕ್ಕೆ ಅವಕಾಶ ಇದೆ. ಅಂದರೆ ಲಕ್ಷ್ಮೀದೇವಿ ಕೂಡ ನರಸಿಂಹದೇವರನ್ನು ನೋಡಿ ಹೆದರಿಕೆ ಆಯ್ತಾ? ಪ್ರಹ್ಲಾದ ನರಸಿಂಹದೇವ ಲಕ್ಷ್ಮೀದೇವಿಗಿಂತಲೂ ಪ್ರಹ್ಲಾದ ದೊಡ್ಡ ಭಕ್ತನ? ಅಷ್ಟೇ ಅಲ್ಲದೆ ಆ ನರಸಿಂಹದೇವರ ಹತ್ರ ಹೋಗುವುದಕ್ಕೆ ಪ್ರಹ್ಲಾದನನ್ನೇ ಅವತ್ತು ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕೊಟ್ಟಿದ್ದಾರೆ? ಲಕ್ಷ್ಮೀದೇವಿಗೆ ಯಾಕೆ ಹೆದರಿಕೆ? ಲಕ್ಷ್ಮೀದೇವಿ ನಿಜವಾದಂತಹ ರೂಪವನ್ನು ಮೊದಲು ನೋಡಲಿಲ್ಲವಾ ಅಂತ ಇತ್ಯಾದಿ ಅನೇಕ ಸಂಶಯಗಳು ಬರುತ್ತೆ. ಅದಕ್ಕೆ ಆಚಾರ್ಯರು ಬಹಳ ಸುಂದರವಾಗಿ ಅದಕ್ಕೆ ಪರಿಷ್ಕಾರವನ್ನು ಹೇಳ್ತಾರೆ. ಏನಂತ ಹೇಳಿದರೆ, ಒಂದು ಅತಿಥಿ ಮನೆಗೆ ಬಂದರೆ ಹೆಂಡತಿ ಏನು ಮಾಡ್ತಾಳೆ, ತನ್ನ ಮಕ್ಕಳು, ತನ್ನ ಗಂಡ, ಅವರು ಎಲ್ಲರಿದ್ದರೂ ಕೂಡ ಅವರಿಗಿಂತಲೂ ಜಾಸ್ತಿ ಅತಿಥಿಗೆ ಸತ್ಕಾರ ಮಾಡ್ತಾಳೆ. ಅಂದರೆ ಅತಿಥಿಯೇ ಬಹಳ ಇಷ್ಟ ಅಂತಲ್ಲ, ಆ ಸಂದರ್ಭದಲ್ಲಿ ಅತಿಥಿಗೆ ಸತ್ಕಾರ ಮಾಡಬೇಕಾಗಿದೆ ಒಂದು ಅವಶ್ಯಕತೆ ಇದೆ ಅಂಥೇಳಿ. ಸೊ ಆ ಒಬ್ಬರಿಗೆ ಆ ಸಮಯದಲ್ಲಿ ಫಾರ್ ದಟ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಯಾರಿಗೆ ಪ್ರಾಮುಖ್ಯತೆಯನ್ನು ಹೇಗೆ ಕೊಡಬೇಕೋ ಹಾಗೆ ಕೊಡುವುದು ಲೋಕದ ರೀತಿಯೂ ಆಗಿದೆ. ಅದನ್ನೇ ದೇವರು ತೋರಿಸ್ಕೊಟ್ಟ. ಪ್ರಹ್ಲಾದನಿಗೆ ಒಂದು ದೊಡ್ಡ ಭಕ್ತ, ಲಕ್ಷ್ಮೀದೇವಿ ಬ್ರಹ್ಮಾದಿಗಳು ದೊಡ್ಡ ದೊಡ್ಡ ಭಕ್ತರನ್ನುವುದು ಎಲ್ಲ ಕಡೆ ನಮಗೆ ಬೇಕಾದಷ್ಟು ಬಂದಿದೆ. ಆದ್ದರಿಂದ ಅದು ಮತ್ತೆ ತೋರಿಸ್ಬೇಕಾಗಿದ್ದಿಲ್ಲ. ಅವತ್ತಿನ ದಿನ ಪ್ರಹ್ಲಾದನ ದಿನ ಅದು. ಸೊ ಆದ್ದರಿಂದ ಪ್ರಹ್ಲಾದ ಒಂದು ದೊಡ್ಡ ಭಕ್ತ ಅಂತ ತೋರಿಸುವುದಕ್ಕಾಗಿ ತೋರಿಸಿದ್ರು. ಪ್ರಹ್ಲಾದ ಲಕ್ಷ್ಮಿಗಿಂತ ದೊಡ್ಡ ಭಕ್ತನಲ್ಲ. ಸೊ ಯಾಕಂದರೆ ತಾರತಮ್ಯ ತದ್ಭಕ್ತಿ ತಾರತಮ್ಯನ ತಾರತಮ್ಯ ವಿಮುಕ್ತಿಗಮ್ಮಂತ ಆಚಾರ್ಯ ಹೇಳಿದಂತೆ ಭಕ್ತಿ ತಾರತಮ್ಯವೇ ತಾರತಮ್ಯ. ಗ್ರೇಡೇಷನ್ ಅಂತ ಹೇಳಿದರೆ ಗ್ರೇಡೇಷನ್ ಎರಡನೇ ಕಕ್ಷದಲ್ಲಿ ಲಕ್ಷ್ಮಿ ಇದ್ದಾಳೆ ಅಂದರೆ ಭಕ್ತರೆಲ್ಲರಲ್ಲಿಯೂ ಸರ್ವೋತ್ತಮಳ ಲಕ್ಷ್ಮೀದೇವಿ. ಮೂರನೇ ಕಕ್ಷದಲ್ಲಿ ಬ್ರಹ್ಮವಾಯುಗಳಿದ್ದಾರೆ ಅಂತ ಹೇಳಿದರೆ ಲಕ್ಷ್ಮಿ ಆದ ಮೇಲೆ ದೊಡ್ಡ ಭಕ್ತರು ಬ್ರಹ್ಮವಾಯುಗಳು. ಸೊ ಆದ್ದರಿಂದ ಪ್ರಹ್ಲಾದರು ಅವರ ಕಕ್ಷದಲ್ಲೇ ಅವರಿದ್ದಾರೆ. ಅವರೇನು ಕಕ್ಷ ಬೆಳೆದು ಬೇರೆ ಕಕ್ಷದಲ್ಲಿ ಬಂದಿಲ್ಲ. ಆದರೆ ಅವತ್ತಿನ ದಿನ ಪ್ರಹ್ಲಾದನಿಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನುವ ಒಂದು ಕಾರಣದಿಂದ ಆ ಪ್ರಹ್ಲಾದನಿಗೆ ಅಷ್ಟು ಒಂದು ಉತ್ಕೃಷ್ಟೆಯನ್ನು ಕೊಟ್ಟಿದ್ದಾರೆ. ಲಕ್ಷ್ಮಿ ಯಾವತ್ತೂ ಅಂತ ರೂಪ ನೋಡಲಿಲ್ಲವಾ ಅಂದರೆ ನಿಶ್ಚಯವಾಗಿ ಬೇಕಾದಷ್ಟು ಸಾರಿ ಅವತಾರಗಳಾಗ್ತೇವೆ. ಹಿರಣ್ಯಕಶಿಪನ ಅವತಾರಗಳು ಅನೇಕ ಬಾರಿ ಆಯಿತು. ಆ ಹಿರಣ್ಯಕಶಿಪನಂತೆ ನರಸಿಂಹಾವತಾರವಾಯಿತು. ಲಕ್ಷ್ಮಿ ಬೇಕಾದಷ್ಟು ನೋಡಿದ್ದಾರೆ, ಆದರೂ ನೋಡಿಲ್ಲ ಅಂತ ಹೇಳುವುದೇನಂತ ಹೇಳಿದರೆ ಅಲ್ಲಿ ಉದ್ದೇಶ ಬೇರೆ. ಇವತ್ತಿನ ದಿನ ಈ ಕ್ಷಣದಲ್ಲಿ ಈ ಪ್ರಹ್ಲಾದನಿಗೆ ಪ್ರಾಮುಖ್ಯತೆ ಕೊಡುವುದಕ್ಕಾಗಿ ಹೇಳುವಂತಹ ಮಾತಷ್ಟೇ ಅದು. ನಾವು ತಗೋಬೇಕಾಗಿದ್ದ ಸಂದರ್ಭವೇ ಬೇರೆ. ಪ್ರಹ್ಲಾದನಿಗೆ ಪ್ರಾಮುಖ್ಯತೆ ಕೊಡುವ ಅವಸರ ಬಂತು. ಆದ್ದರಿಂದ ಬ್ರಹ್ಮಾದಿಗಳು, ಲಕ್ಷ್ಮಿ ಮುಂತಾದವರೆಲ್ಲ ಕೂಡ ಪ್ರಹ್ಲಾದನನ್ನು ಮುಂದೆ ಕಳಿಸಿದರು ಅಂತೇಳಿ. ಅಷ್ಟೇ ಅಲ್ಲದೆ ನರಸಿಂಹದೇವರು ಆ ಪ್ರಹ್ಲಾದನಿಗೆ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿ ಏನು ಬರಬೇಕಪ್ಪ ಅಂತ ಹೇಳಿದರೆ ಪ್ರಹ್ಲಾದ ಕೇಳ್ತಾನೆ, ನನ್ನ ತಂದೆಗೆ ಸದ್ಗತಿಯನ್ನು ಕೊಡಪ್ಪ ಅಂತ ದೇವರನ್ನು ಬೇಡಿದರೆ, ನಿನ್ನಂತಹ ಭಕ್ತನಿದ್ದರೆ ನಿನ್ನ ತಂದೆಗೆ ಸದ್ಗತಿ ಬೇಕು ಅಂತ ನಿನಗೆ ಕೇಳಬೇಕಾ? ನಿನ್ನಗೆ ಏಳು ಥರ ಮುಂದೆ ಏಳು ಥರ ಹಿಂದೆ ಇರೋರು ಎಲ್ಲರಿಗೂ ಕೂಡ ಆ ಸದ್ಗತಿ ಅನ್ನೋದು ಕೊಟ್ಟ ಆಯಿತು ಅಂತ ಹೇಳ್ತಾರೆ. ಆದರೆ ಮತ್ತೆ ಹಿರಣ್ಯಕಶಿಪು ಅವನಲ್ಲಿ ಎರಡು ಜೀವದಲ್ವಾ, ದುಷ್ಟ ಜೀವನಿಗೂ ಮೋಕ್ಷ ಬಂತ ಅಂದರೆ ಇಲ್ಲ. ಅಲ್ಲಿರುವಂತಹ ಒಳ್ಳೆ, ಯಾಕಂದರೆ ಪ್ರಹ್ಲಾದ ಕೇಳಿದ್ದು ಮುಕ್ತಿ ಬರಬೇಕಾಗಿದ್ದ ದುಷ್ಟ ಜೀವನಿಗೆ ಬರಬೇಕಂತ ಹೇಳಿದ, ತನ್ನ ತಂದೆಗೆ ಅಂತ ಹೇಳಿದ. ತನ್ನ ತಂದೆ ರೂಪದಲ್ಲಿರುವವನು ಜೈನೂ ಇದ್ದಾನೆ. ಆ ಜೈನಿಗೆ ಪ್ರಹ್ಲಾದನಿಗೂ ಕೂಡ ಗೊತ್ತು, ಭಗವಂತ ಯಾರಿಗೆ ಏನು ಹೇಗೆ ಮಾಡಬೇಕು ಹಾಗೆ ಮಾಡ್ತಾನೆ ಅಂತೇಳಿ. ಸೊ ಆ ಜೈನಿಗೆ ಮಾತ್ರವೇ ಮೋಕ್ಷ, ಒಳ್ಳೆ ಜೀವನಿಗೆ ಮಾತ್ರವೇ ಮೋಕ್ಷ. ಆ ಕೆಟ್ಟ ಜೀವ ದುಷ್ಟ ಸಂಹಾರ ಮಾಡಿದ ಪರಮಾತ್ಮ ದುಷ್ಟರಿಗೆ ದುಷ್ಟಗತಿಯನ್ನೇ ಕೊಡ್ತಾನೆ, ಶಿಷ್ಟರಿಗೆ ಶಿಷ್ಟಗತಿಯನ್ನು. ಅಂದರೆ ಮೋಕ್ಷಕ್ಕೆ ಹೋಗಬೇಕಾದ ಮೋಕ್ಷಕ್ಕೆ, ತಾ ಅನ್ನತಮಸ್ಸಿಗೆ ಹೋಗಬೇಕಾದ ಅನ್ನತಮಸ್ಸಿಗೆ ಕಳಿಸ್ತಾನೆ. ಆದ್ದರಿಂದ ಆ ದೈತ್ಯನನ್ನು ಅನ್ನತಮಸ್ಸಿಗೆ ಕಳಿಸಿದ. ಆ ಒಳ್ಳೆ ಜೀವ ಯಾರಿದ್ದಾನೋ ಜಯನಿಗೆ ಅವನಿಗೆ ಮೋಕ್ಷವನ್ನೇ ಕೊಟ್ಟ. ಇದೇ ವಿಧವಾಗಿ ನಾವು ಅನೇಕ ಮಿಕ್ಕ ಸಂದರ್ಭಗಳಲ್ಲಿ ಕೂಡ ಶಿಶುಪಾಲಾದಿ ವೃತ್ತಾಂತಗಳು ಬರಲಿ, ಎಲ್ಲ ಕಡೆ ಕೂಡ ಭಗವಂತ ಆ ದುಷ್ಟರಿಗೆ ಆ ಬೇಕಾಗಿದ ಎಲ್ಲಿ ಕಳಿಸ್ಬೇಕು ಅಲ್ಲೇ ಕಳಿಸ್ತಾನೆ. ಅದಕ್ಕೆ ಒಂದು ಶ್ಲೋಕ ಬರುತ್ತೆ, ದ್ವೇಷ ಛೇದ್ಯಾದಯೋ ಭಯಾತ್ ಕಂಸಃ ಅಂಥೇಳಿ. ದ್ವೇಷದಿಂದ ಶಿಶುಪಾಲನಿಗೆ ಮೋಕ್ಷ ಬಂತು, ಭಯದಿಂದ ಕಂಸನಿಗೆ ಮೋಕ್ಷ ಬಂತು ಅಂಥೇಳಿ. ದೇವರ ಸ್ಮರಣೆ ಮಾಡಿದರೆ ಸಾಕು,
ದ್ವೇಷದಿಂದ ಮಾಡಿದರೂ ಪರವಾಗಿಲ್ಲ, ಭಯದಿಂದ ಮಾಡಿದರೂ ಪರವಾಗಿಲ್ಲ ಅಂತ ಮೇಲ್ನೋಟಕ್ಕೆ ಅರ್ಥ ತೋರುತ್ತೆ. ಆದರೆ ನಮಗೆ ಸ್ಪಷ್ಟವಾಗಿ ಪ್ರಮಾಣಗಳೆಲ್ಲ ಇದೆ. ದ್ವೇಷದಿಂದ ಭಗವಂತನನ್ನು ನಾವು ಒಲಿಸ್ಕೊಳ್ಳೋಕ್ಕಾಗೋದಿಲ್ಲ, ಭಕ್ತಿಯಿಂದಲೇ ಒಲಿಸ್ಕೋಬೇಕು. ಮತ್ತು ಈ ವಚನಗಳ ಅರ್ಥವೇನು ಅಂದರೆ ಅಂತರಾರ್ಥ, ಎಲ್ಲಿ ಎಲ್ಲಿ ದ್ವೇಷದಿಂದ ಭಯದಿಂದ ಮೋಕ್ಷ ಬಂತು ಅಂತ ಹೇಳಿದರೆ ಆ ದ್ವೇಷ ಭಯಗಳನ್ನು ಪ್ರಕಟ ಮಾಡುವ ದೇಹ ಯಾವುದಿದೋ ಆ ದೇಹದಲ್ಲಿ ಒಳ್ಳೆ ಜೀವನ ಇದ್ದಾನೆ, ಕೆಟ್ಟ ಜೀವನ, ಜೀವ ದ್ವೈವಿಧ್ಯ ಅಂತೀವಿ, ಎರಡು ಜೀವಗಳು ಇರುವ ಸಂದರ್ಭ. ಎರಡು ಜೀವಗಳಿದ್ದರೆ ಏನಾಗುತ್ತೆ ಅಂದರೆ, ಒಬ್ಬ ಉದಾಹರಣೆಗೆ ಶಿಶುಪಾಲ, ಶಿಶುಪಾಲನಲ್ಲಿ ದೈತ್ಯನೂ ಇದ್ದ, ಶಿಶುಪಾಲನಲ್ಲಿ ಜಯನೂ ಇದ್ದ. ಜಯ ಯಾವಾಗ ದೈತ್ಯ ಭಗವಂತನ ಸ್ಮರಣೆಯನ್ನು ದ್ವೇಷದಿಂದ ಮಾಡುತ್ತಿದ್ದನೋ ಆವಾಗ ಜಯ ಅದೇ ಒಳ್ಳೆಯ ದೇವರ ಸ್ಮರಣೆ, ದೇವರನ್ನು ಭಕ್ತಿಯಿಂದ ನೋಡ್ತಾ ಇದ್ದ. ಅದೇ ವಿಧವಾಗಿ ಕಂಸ ಮಾಡಿದಾಗ ಕಂಸನನ್ನು, ಕಂಸನಲ್ಲಿರುವಂತಹ ಕಾಲನೇಮಿ ಇದ್ದ, ಕಂಸನಲ್ಲಿ ಭೃಗು ಅಂಶವೂ ಇತ್ತು. ಇವರಿಬ್ಬರು ಇರುವಾಗ ಆ ಭೃಗುವಿಗೆ ಮೋಕ್ಷ ಸಿಗುತ್ತೆ, ಕಾಲನೇಮಿಗೆ ಅವನಿಗೆ ಅಂಧಂತ ಮಸೆ ಸಿಗುತ್ತೆ. ಆ ವಿಧವಾಗಿ ಇಬ್ಬರು ಸ್ಮರಣೆ ಜೀವರಿದ್ದಾಗ ಒಬ್ಬ ಜೀವ ಭಗವಂತನನ್ನು ದ್ವೇಷಾದಿಗಳಿಂದ ನೋಡಿದಾಗ ಇನ್ನೊಂದು ಜೀವ ಭಕ್ತಿಯಾದಿಗಳಿಂದ ನೋಡ್ತಾ ಇತ್ತು. ಆದ್ದರಿಂದ ನಿತ್ಯ ಸ್ಮರಣೆ ಇಬ್ಬರಿಗೂ ಇತ್ತು, ಆದರೆ ಬೇರೆ ಬೇರೆ ರೀತಿಯಲ್ಲಿ. ಸೊ ಅದಕ್ಕೆ ತಕ್ಕಂತೆ ಭಗವಂತ ಫಲವನ್ನು ಕೊಡ್ತಾನೆ ಅನ್ನುವುದು ನಮಗೆ ಅಲ್ಲಿ ತಿಳಿಸ್ಕೋಬೇಕಾಗಿದ್ದಂತಹ ವೃತ್ತಾಂತವಾಗಿದೆ. ಅದಾದ ಮೇಲೆ ಎಂಟನೇ ಸ್ಕಂದದಲ್ಲಿ ಒಂದು ಪ್ರಸಂಗ ಬರುತ್ತೆ, ಅದು ಕೂಡ ಬಹಳ ಮುಖ್ಯವಾದ ಪ್ರಸಂಗ. ಅದನ್ನು ಕೂಡ ಸಂಕ್ಷೇಪವಾಗಿ ನೋಡೋಣ. ನಾಳೆ ಮಂಗಳದ ದಿವಸ ಕೃಷ್ಣನ, ಯಾಕಂದರೆ ಕೃಷ್ಣನ ಸಮಾಚಾರಗಳ ಭಗವಂತನ ರೂಪಗಳು ಅವತಾರಗಳೆಲ್ಲ ಬಂದರೂ ಕೂಡ ಕೃಷ್ಣ ಇಲ್ಲದೆ ಆ ಕೃಷ್ಣನ ವಿಸ್ತಾರವಾದ ಸಮಾಚಾರಗಳಿದಾಗೋದಿಲ್ಲ. ಮಂಗಳದ ದಿನ ಮಾತ್ರ ಕೃಷ್ಣನನ್ನು ಇಟ್ಕೊಳ್ಳೋಣ ಅಂತೇಳಿ ಇವತ್ತು ಇನ್ನೊಂದು ಪ್ರಸಂಗವನ್ನು ಕೂಡ ಸಂಕ್ಷೇಪವಾಗಿ ಹೇಳಿಬಿಟ್ಟು ಇವತ್ತು ಮುಕ್ತಾಯ ಮಾಡೋಣ. ಸೊ ನೀವು ಎಲ್ಲ ಕೇಳಿದಂಥ ಗಜೇಂದ್ರನ ವೃತ್ತಾಂತ, ಸೊ ಭಗವಂತ ಗಜೇಂದ್ರನ ಉಳಿದಂಥ ವೃತ್ತಾಂತ ಇದು ನಮಗೆಲ್ಲ ಗೊತ್ತಾದ ಕಥೆ. ಆದರೂ ಕೂಡ ಕೆಲವು ವಿಶೇಷ ಅಂಶಗಳನ್ನು ನೋಡೋಣ ಅಂತೇಳಿ. ಗಜೇಂದ್ರ ಹೋಗುವಂತಹದ್ದು, ಆ ಗಜೇಂದ್ರ ತಾನು ಆ ನೀರಿನಲ್ಲಿ ಸರೋವರದಲ್ಲಿ ಇಳಿದಾಗ ಮೊಸಳೆ ಹಿಡಿಯುವುದು ಆ ಪ್ರಸಂಗ, ಆಮೇಲೆ ಗಜೇಂದ್ರ ಪ್ರಾರ್ಥನೆ ಮಾಡುವುದು, ಭಗವಂತ ಬಂದು ಗಜೇಂದ್ರನ ರಕ್ಷಣೆ ಮಾಡುವುದು, ಇದು ಪ್ರಸಂಗ ಬರುತ್ತೆ. ಒಂದು ಆನೆಗೆ ಹೇಗೆ ದೇವರ ಸ್ಮರಣೆ ಹೇಗೆ ಬಂತು ಅಂತ ಹೇಳಿದರೆ, ಆ ಗಜೇಂದ್ರ ಇಂದ್ರದ್ಯುಮ್ನ ಅನ್ನುವ ರಾಜನಾಗಿದ್ದ ಮುಂಚೆ ಅವನು ಒಂದು ಸಾರಿ ಅಗಸ್ತ್ಯರು ಬಂದಾಗ, ಅವನು ಏನೋ ಧ್ಯಾನದಲ್ಲಿದ್ದ, ಅಗಸ್ತ್ಯರು ಬರ್ತಾರೆ, ಬಂದಾಗ ಅವನು ಎದ್ದು ಸತ್ಕಾರ ಮಾಡೋದಿಲ್ಲ, ಅವರು ಶಾಪವನ್ನು ಕೊಡ್ತಾರೆ. ಸೊ ಶಾಪ ಕೊಟ್ಟುವ ಕಾರಣದಿಂದ ನೀನು ಮತ್ತೆ ಗಜದಂತೆ ಇದೆಯಾ, ಆದ್ದರಿಂದ ನೀನು ಗಜನಾಗಿ ಬರಾ ಅಂತ ಹೇಳಿ ಶಾಪ ಕೊಡ್ತಾರೆ, ಹುಟ್ಟುವಂತ ಶಾಪ ಕೊಡ್ತಾರೆ. ಆದ್ದರಿಂದ ಅವನು ಮುಂದಿನ ಜನ್ಮದಲ್ಲಿ ಭಕ್ತನಾಗಿದ್ದ, ಆದ್ದರಿಂದ ಆ ವಿಧವಾದ ಒಂದು ಜನ್ಮ ಬರುತ್ತೆ. ಸೊ ಆ ಭಗವಂತನ ಸ್ಪರ್ಶೆಯಿಂದ ಅವನಿಗೆ ಅಜ್ಞಾನ ದೂರವಾಗಿ ಅವನಿಗೆ ಭಗವಂತನ ಸ್ಮರಣೆ ಬಂದು ಅವನು ಮೋಕ್ಷಕ್ಕೆ ಹೋಗ್ತಾನೆ. ಈ ವಿಧವಾಗಿ ಭಗವಂತನ ಸ್ಮರಣೆಯಿಂದ ಯಾವಾಗಲೂ, ಸೊ ಇಲ್ಲಿ ಒಂದು ಇನ್ನೊಂದು ಸಮಾಚಾರವನ್ನು ಹೇಳ್ತಾರೆ. ಗಜೇಂದ್ರ ಸ್ತೋತ್ರ ಮಾಡಿದ, ಗಜೇಂದ್ರನಿಗೆ ಮೋಕ್ಷ ಬಂತು. ಮೊಸಳಿಗೆ ಏನಾಯಿತು ಅಂತೇಳಿ, ಮೊಸಳಿಗೂ ಮೋಕ್ಷ ಬಂತು ಅಂತೇಳಿ. ಯಾಕಂದರೆ ಗಜೇಂದ್ರನ ಕಾಲು ಹಿಡಿತು, ಒಂದು ಭಕ್ತನ ಕಾಲು ಹಿಡಿದಕ್ಕೆ ಆ ಮೊಸಳಿಗೂ ಕೂಡ ಮೋಕ್ಷ ಬಂತು. ಬಟ್ ಅಷ್ಟೇ ಅಲ್ಲ, ಅದು ಜನಗಳು ಸಾಮಾನ್ಯವಾಗಿ ಹೇಳುವಂಥದ್ದು. ಆ ಮೊಸಳಿಯಾಗಿ ಬಂದವನು ಕೂಡ ಪೂರ್ವಜನ್ಮದಲ್ಲಿ ಗಂಧರ್ವನಾಗಿ ಇದ್ದ, ಅವನು ಕೂಡ ಆ ಭಗವಂತನ ಸ್ಮರಣೆ ಇರುವವನು, ಮೋಕ್ಷಯೋಗ್ಯ ಜೀವಿಯಾಗಿದ್ದ. ಆದ್ದರಿಂದ ಆ ತಾತ್ಕಾಲಿಕವಾಗಿ ದೇವರ ಸ್ಮರಣೆ ತಪ್ಪಿತು. ಸೊ ಭಗವಂತ ಆ ಸ್ಪರ್ಶೆಯಿಂದ ಅವರಿಗೆ ಜ್ಞಾನೋದಯವಾಯಿತು, ತಾವು ಮರೆತಿರುವಂತಹ ಜ್ಞಾನ ಅವ್ರಿಗೆ ಮತ್ತೆ ಬರುತ್ತೆ. ಆದ್ದರಿಂದ ಅವರು ತಮ್ಮ ತಮ್ಮ ಸದ್ಗತಿಗಳಿಗೆ ಹೋಗಿ ಸೇರಿದ್ದಾರೆ ಅನ್ನುವ ವೃತ್ತಾಂತ ಬರುತ್ತೆ. ಈ ವಿಧವಾಗಿ ಆ ಗಜೇಂದ್ರನ ಮೋಕ್ಷ ಆಗತ್ತೆ. ಅದಾದ ಮೇಲೆ ಇನ್ನೊಂದು ಸಂದರ್ಭದಲ್ಲಿ ದೇವತೆಗಳು ದೈತ್ಯರಿಗೆ ಸೋಲು ಹೋಗುವ ಒಂದು ಸಂದರ್ಭ ಬರುತ್ತೆ. ಆ ಸಂದರ್ಭ ಬಂದಾಗ ಇದು ಚಾಕ್ಷುಷ ಮನ್ವಂತರದಲ್ಲಿ ನಡೆಯುವಂತಹ ಒಂದು ಪ್ರಸಂಗ. ಅವರು ದೇವತೆಗಳು ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಈ ವಿಧವಾಗಿ ದೈತ್ಯರನ್ನ ಪೀಡೆ ನಮಗೆ ತುಂಬ ಆಗಿಬಿಡುತ್ತೆ, ಏನು ಮಾಡಬೇಕಂದ್ರೆ ದೈತ್ಯರು ಈಗ ಬಲವಾಗಿದ್ದಾರೆ, ಆದ್ದರಿಂದ ಅವರನ್ನು ಸೋಲಿಸುವುದು ಕಷ್ಟ, ನೀವು ಅವ್ರ ಜೊತೆಯಲ್ಲಿ ಮೈತ್ರಿ ಮಾಡಿಕೊಳ್ಳಿ, ಸ್ನೇಹವನ್ನು ಮಾಡಿಕೊಳ್ಳ್ರಿ. ಸ್ನೇಹವನ್ನು ಮಾಡಿಕೊಂಡು ಸಮುದ್ರದಲ್ಲಿ ಕ್ಷೀರ ಸಮುದ್ರ ಮಥನೆ ಮಾಡಿರಿ. ಕ್ಷೀರ ಸಮುದ್ರ ಮಥನವನ್ನು ಮಂದರಗಿರಿಯನ್ನು ಇಟ್ಟು ಅದರಲ್ಲಿ ವಾಸ್ಪಿ ಸರ್ಪವನ್ನು ಹಗ್ಗವಾಗಿ ಉಪಯೋಗಿಸಿಕೊಂಡು ಸಮುದ್ರ ಮಥನ ಮಾಡಿರಿ.
ಮಾಡಿದಾಗ ನಿಮಗೆ ಅಮೃತ ಬರುತ್ತೆ. ಆ ಅಮೃತವನ್ನು ನೀವು ನಿಮಗೆ ಸಿಗುವಂತೆ ಮಾಡ್ತೀನಿ, ನಾನು ಅದೆಲ್ಲ ಮಾಡ್ತೀನಿ, ಅಷ್ಟುವರೆಗೂ ಮಾಡ್ರಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅವ್ರು ಹೋಗಿ ದೈತ್ಯರ ಜೊತೆ ಹೇಳಿ ಈ ವಿಧವಾಗಿ ಅಮೃತ ಮಥನೆ ಮಾಡೋಣ ಅಂದರೆ ದೈತ್ಯರಿಗೆ ಓಹೋ ಮಾಡೋಣ ಮಾಡೋಣ ನಾವೇ ಎಲ್ಲ ತಗೊಂಡು ಬಿಡ್ತೀವಿ ಅಂತ ದೈತ್ಯರ ದೃಷ್ಟಿ. ಸೊ ಆದ್ದರಿಂದ ಹೋಗಿ ಸಮುದ್ರ ಮಥನವನ್ನು ಮಾಡ್ತಾರೆ. ಮಾಡಿದಾಗ ಆ ಮಂದರಗಿರಿ ನೀರಿನಲ್ಲಿ ಮುಳುಗು ಹೋಗುವ ಪ್ರಸಂಗ ಬರುತ್ತೆ. ದೇವ ಮತ್ತು ಭಗವಂತನ ಪ್ರಾರ್ಥನೆಯನ್ನು ಮಾಡಿದರೆ ಭಗವಂತ ಕೂರ್ಮಾವತಾರನಾಗಿ ಬಂದು ಅದರ ಬಳಿ ಮಾಡ್ತಾನೆ. ಆಮೇಲೆ ದೈತ್ಯರಿಗೆ ದೇವತೆಗಳಿಗೆ ಇಬ್ಬರಿಗೂ ಕೂಡ ಆ ಪರ್ವತವನ್ನು ಮಥನೆ ಮಾಡಬೇಕಂದ್ರೆ ಅವರಲ್ಲಿ ಸ್ವಲ್ಪ ಟೈಟ್ನೆಸ್ ಎಕ್ಸಾಸ್ಟನ್ ಬಂದುಬಿಡುತ್ತೆ. ಆವಾಗ ಭಗವಂತ ಅಜಿತನಾಮಕನಾಗಿ ಒಬ್ಬೊಬ್ಬರಲ್ಲಿಯೂ ಪ್ರವೇಶ ಮಾಡ್ತಾನೆ. ಆವಿಷ್ಟ ಅಂದರೆ ತಾನು ತನ್ನ ಶಕ್ತಿಯನ್ನು ಪ್ರವೇಶಗೊಳಿಸ್ತಾನೆ, ಮಾಡಿ ಆ ಮಥನವನ್ನು ಮಾಡ್ತಾನೆ. ವಾಸುಕಿಯಲ್ಲಿಯೂ ಒಂದು ರೂಪದಲ್ಲಿ ನಿಂತ, ಮಂದರಗಿರಿಯಲ್ಲಿಯೂ ಒಂದು ರೂಪದಲ್ಲಿ ನಿಂತ, ಕಳೆಯ ಕುರ್ಮನಾಗಿಯೂ ಒಂದು ರೂಪದಲ್ಲಿ ನಿಂತ, ಪ್ರತಿಯೊಬ್ಬ ದೇವತೆಯೊಳಗೂ ಪ್ರತಿಯೊಬ್ಬ ದೈತ್ಯನ ಒಳಗೂ ಒಂದು ರೂಪದಲ್ಲಿ ನಿಂತ ಭಗವಂತ. ಹೀಗೆ ಎಲ್ಲ ಕಡೆಯ ಮಾಡಿದ್ದು ಯಾರು ಅಂದರೆ ದೇವತೆಗಳು ರಾಕ್ಷಸರು ಸೇರಿ ಮಥನವನ್ನು ಮಾಡಿದ್ದಾರೆ. ಮಾಡಿದ್ರೆ ಎಲ್ಲ ಮಾಡುವವನು ಭಗವಂತ, ಮಾಡಿ ಮಾಡಿಸುವ ನಾವು ಹೇಳ್ತಾ ಇರ್ತೀವಿ, ಮಾಡಿ ಮಾಡಿಸುವ ಅಂತ ಹೇಳಿದ್ರೆ ಇದು ಅವನೇ ಹೇಗೆ ಮಾಡಿಸ್ತಾನೆ ಅಂತ ಹೇಳಿ ಆ ವಿಧವಾಗಿ ಭಗವಂತ ಸಮುದ್ರ ಮಥನವನ್ನು ಮಾಡಿಸಿದಾಗ ಸಮುದ್ರದಲ್ಲಿ ನಾನಾ ವಿಧವಾದಂಥ ವಿಷಯಗಳು ಎಲ್ಲ ಬರುತ್ತೆ. ಏನಂತ ಹೇಳಿದ್ರೆ ಲಕ್ಷ್ಮೀದೇವಿ ಬರ್ತಾಳೆ, ಶೋಭಾನೆಯನ್ನು ನಾವು ನೋಡಿದಂತೆ ಲಕ್ಷ್ಮಿಯ ಆವಿರ್ಭಾವ, ಅದು ಪುನರಾವಿರ್ಭಾವ. ಲಕ್ಷ್ಮೀದೇವಿ ಅನಾದಿ ಕಾಲದಿಂದ ಇರುವಂಥವಳು, ನಿತ್ಯ ಅಭಿಯೋಗಿನಿ, ನಿತ್ಯ ಮುಕ್ತಳು. ಆದ್ದರಿಂದ ತಾನು ಮತ್ತು ಆವಿರ್ಭಾವವಾಗುವುದು ಆ ದೇವತೆಗಳಿಗೆ ಒಂದು ತೃಪ್ತಿಯನ್ನು ಕೊಡೋಣ ಅಂತೇಳಿ ತಾನು ಮತ್ತು ವಿಷ್ಣುವಿನ ವಿವಾಹ ಮಾಡುವುದು, ಪುನರ್ವಿವಾಹ ಮಾಡ್ತಾ ಇರೋದು ಅವರು ಒಂದೊಂದು ಸಾರಿ ಕಣ್ಣಿಂದ ನೋಡಲಿ ಅಂಥೇಳಿ ಅನುಗ್ರಹ ಮಾಡುವುದಕ್ಕಾಗಿ ವಿಧವಾಗಿ ನಾಟಕ ಮಾಡ್ತಾಳೆ. ಸೊ ಅಲ್ಲಿ ತುಳಸಿ ಜನ್ಮ ಆಗುವಂಥದ್ದು, ಆಮೇಲೆ ಐರಾವತ, ಈ ವಿಧವಾಗಿ ಉಚ್ಚಶ್ರವ, ಈ ಮಣಿಗಳು ಇವೆಲ್ಲವೂ ಕೂಡ ಅಲ್ಲಿ ಕುಟ್ಟುವಂತಹ ಪ್ರಸಂಗ ಎಲ್ಲ ಬರುತ್ತೆ. ಸೊ ಇವೆಲ್ಲವೂ ಆದ ಮೇಲೆ ಅಮೃತ ಬರುತ್ತೆ. ಅಮೃತ ಬಂದಾಗ ಧನ್ವಂತರಿಯರು ಪರಮಾತ್ಮ ಅಲ್ಲಿ ಅಮೃತ ತಂದು ಕೊಡುವುದು ಧನ್ವಂತರಿ ಪರಮಾತ್ಮ. ಅವನು ಅಮೃತವನ್ನು ತಗೊಂಡು ಬಂದು ಕೊಟ್ಟಾಗ ರಾಕ್ಷಸರು ಅದನ್ನು ಅಪಹರಿಸಿಕೊಂಡು ಹೋಗ್ತಾರೆ. ಬೇಕಂತೆ ಅಂದರೆ ಧನ್ವಂತರಿಯನ್ನು ಕೂಡ, ಧನ್ವಂತರಿ ಶಕ್ತಿ ಅಷ್ಟು ಕಡಿಮೆಯ, ಪರಮಾತ್ಮನ ಹತ್ತರಿಂದ ಕದ್ದುಕೊಂಡು ಹೋಗುವಷ್ಟು ಸಾಮರ್ಥ್ಯ ರಾಕ್ಷಸರಿಗಿದ ಅಂದರೆ ಬೇಕಂತಲೇ ಭಗವಂತ ಇಚ್ಛೆ ಮಾಡಿದ. ಅವರೊಳಗೆ ಬುದ್ಧಿ ಪ್ರೇರಕ, ಅವರೊಳಗೆ ನಿಂತು ಕದ್ದುಕೊಂಡು ಹೋಗ್ರಿ ಅಂತ ಅವ್ರಿಗೆ ಬುದ್ಧಿ ಪ್ರೇರೇಪಿಸಿದ. ತಾನು ಅವ್ರಿಗೆ ಬಿಟ್ಟುಕೊಟ್ಟ ಅಷ್ಟೇ, ಭಗವಂತನಿಗೆ ಶಕ್ತಿ ಇಲ್ಲ ಅಂತ ಅಲ್ಲವೇ ಇಲ್ಲ. ಯಾಕೆ ಅಂದರೆ ಅವನು ಒಂದು ನೋಡ್ರಿ ಇವರು ಎಂಥವರು ಅಂತ ಲೋಕಕ್ಕೆ ತೋರಿಸಿಕೊಡಬೇಕು. ಅವರು ದೈತ್ಯರು, ಅವರಿಗೆ ಅಮೃತ ಸಿಗಬಾರದು, ಅಮೃತವನ್ನು ಕದ್ದುಕೊಂಡು ಹೋಗಿದ್ದಾರೆ. ಇಬ್ಬರು ಮಥನ ಮಾಡಿದಾಗ ಎಲ್ಲರೂ ಹಂಚ್ಕೊಂಡಿರ್ಬೋದು, ಆದರೆ ಎಲ್ಲರೂ ಹಂಚ್ಕೊಳ್ಳೋಕ್ಕೆ ಅವರು ಯೋಗ್ಯರಲ್ಲ. ಆದ್ದರಿಂದ ಅವರ ಯೋಗ್ಯತೆ ಇಲ್ಲ ಅಂತ ಲೋಕಕ್ಕೆ ತೋರಿಸಿಕೊಳ್ಳುವುದಕ್ಕಾಗಿ ಅವರು ಕದ್ದುಕೊಂಡು ಹೋಗುವಂತೆ ಮಾಡಿದ ಪರಮಾತ್ಮ. ಅದಾದಮೇಲೆ ಮೋಹಿನಿ ರೂಪವನ್ನು ತಾಣ ಮತ್ತು ತಾಳಿದ. ಹೀಗೆ ಎಷ್ಟು ರೂಪಗಳನ್ನು ಭಗವಂತ ತಾಳ್ತಾನೆ ಅನ್ನೋದು ನೋಡಬಹುದು. ಮೋಹಿನಿ ರೂಪವನ್ನು ತಾಳಿ ದೇವತೆಗಳನ್ನೆಲ್ಲ ತಾನು ಅವರಿಗೆ ಅಮೃತ ಸಿಗುವಂತೆ ಮಾಡಿ, ದೈತ್ಯರಿಗೆಲ್ಲ ಸಿಗದೇ ಇರುವಂತೆ ಮಾಡಿ, ಆ ಸಂದರ್ಭದಲ್ಲಿ ಒಬ್ಬ ದೈತ್ಯ ಬಂದು ಅಲ್ಲಿ ಬರುವ ಪ್ರಸಂಗ ಬರುತ್ತೆ. ಆ ಪ್ರಸಂಗದಲ್ಲಿ ರಾಹುಕೇತುಗಳ ಒಂದು ಸಮಾಚಾರ, ಅಲ್ಲಿ ಕೂಡ ಒಂದು ಸ್ವಲ್ಪ ತಪ್ಪು ತಿಳುವಳಿಕೆಗೆ ಅವಕಾಶವಿದೆ. ಒಂದು ದೈತ್ಯನೇ ರಾಹುಕೇತುವಾದ ಅಂತ ಮೇಲ್ನೋಟಕ್ಕೆ ಕಾಣಿಸ್ಕೊಡುತ್ತೆ, ಆದರೆ ಅದು ಹಾಗೆ ಅಲ್ಲ. ಆ ದೈತ್ಯ ಅವನು ಕುತ್ತಿಗೆ ಕಡಿದಾಗ ಅಮೃತವನ್ನು ಬಾಯಿಲಿ ಹಾಕ್ಕೊಳ್ತಾನೆ, ಯಾಕಂದರೆ ಅಷ್ಟು ಮಾತ್ರ ವರ ಇತ್ತು ಅವನಿಗೆ ಅಮೃತ ಬಾಯಿಲಿ ಬಿಡಬೇಕಂತೇಳಿ. ಅಮೃತ ಬಾಯಿಲಿ ಬಿದ್ದಾಗ ಚಕ್ರವನ್ನು ಕಡಿಸಿ ಅವನ ಶಿರಸ್ಸು ಎರಡು ತುಂಡು ಶಿರಸ್ಸು ದೇಹವನ್ನು ಸಪ್ರೇಟ್ ಮಾಡ್ತಾರೆ. ಆದರೆ ರಾಹುವಾಗಿರುವಂಥದ್ದು ರಾಹು ಅನ್ನುವ ದೇವತೆಯೇ, ಕೇತುವಾಗಿರುವಂಥದ್ದು ಅವರು ನವಗ್ರಹಗಳಿರುವವರು ರಾಕ್ಷಸರಲ್ಲ, ಅವರು ದೇವತೆಗಳೇ. ಸೊ ಆ ತಾತ್ಪರ್ಯದಲ್ಲಿ ಆಚಾರ್ಯರು ಅದೆಲ್ಲ ವಿಸ್ತಾರ ಮಾಡಿದ್ದಾರೆ. ಸೊ ಈ ವಿಧವಾಗಿ ಆ ಭಗವಂತ ಆ ವಿಧವಾದಂತಹ ನಾಟಕವನ್ನೆಲ್ಲ ಮಾಡಿ ದೇವತೆಗಳಿಗೆ ಅಮೃತ ಸಿಗುವಂತೆಯೂ ಮಾಡ್ತಾನೆ ಪರಮಾತ್ಮ. ಅದಾದ ಮೇಲೆ ಯುದ್ಧ, ಆವಾಗ ದೈತ್ಯರಿಗೆ ದೇವತೆಗಳಿಗೆ ಯುದ್ಧ ನಡೆಯುತ್ತೆ. ಬಿಕಾಸ್ ಈ ಅಮೃತದ ಪ್ರಭಾವದಿಂದ ದೇವತೆಗಳು ಗೆಲ್ಲುತ್ತಾರೆ, ಗೆದ್ದುಬಿಟ್ಟು ರಾಕ್ಷಸರನ್ನ ಓಡಿಸ್ತಾರೆ. ಓಡಿಸಾದ ಮೇಲೆ ಅಲ್ಲಿ ಇನ್ನೊಂದು ವೃತ್ತಾಂತವು ನಡೆಯುತ್ತೆ. ಬಲಿ ಅನ್ನೋ ರಾಕ್ಷಸ ಬಲಿಯ ಒಂದು ಸಂಹಾರ, ಬಲಿ ಯುದ್ಧ ನಡೆಯುತ್ತೆ. ಯುದ್ಧ ನಡೆದಾಗ ಬಲಿಯನ್ನು ಸಂಹಾರ ಮಾಡಿಬಿಡ್ತಾರೆ, ಇಂದ್ರ ಕೊಂದು ಬಿಡ್ತಾನೆ. ಬಲಿ ಸಂಹಾರ ಆದಾಗ ಶುಕ್ರಾಚಾರ್ಯರು ಬಂದು ಸಂಜೀವಿನಿ ವಿದ್ಯೆಯಿಂದ ಬಲಿಯನ್ನು ಮತ್ತು ಬದುಕಿಸ್ತಾರೆ. ಬದುಕಿಸಿಬಿಟ್ಟು ಬಲಿಯಿಂದ ಯಜ್ಞಯಾಗಾದಿಗಳನ್ನು ಮಾಡಿಸಿಬಿಟ್ಟು ಬಲಿಗೆ ಬಹಳ ಶಕ್ತಿ ಬರುವಂತೆ ಮಾಡಿ ಮತ್ತು ಆ ಸ್ವರ್ಗಾಧಿಪತಿಯ ಬಲಿಗೆ ಬರುವಂತೆ ಮಾಡ್ತಾನೆ. ಆಗ ಬಲಿ ದೇವತೆಗಳನ್ನು ಸೋಲಿಸಿಬಿಟ್ಟು ತಾನು ಸ್ವರ್ಗಾಧಿಪತ್ಯವನ್ನು ಬಲಿ ತಾನು ತಗೊಳ್ತಾನೆ. ಸ್ವರ್ಗಾಧಿಪತ್ಯ ಬಲಿಗೆ ಬಲಿ ನಿಜವಾಗಿ ಅವನು ಬಲಿ ಅನ್ನುವ
ಒಂದು ಜೀವ ಯಾವನಿದ್ದಾನೋ ಆ ಬಲಿಯ ದೇಹದಲ್ಲಿ ಕೂಡ ಎರಡು ಜೀವ, ಬಲಿಗೆ ಆ ದೇ ಬಲಿ ಎನ್ನುವ ಒಂದು ರಾಕ್ಷಸನೂ ಇದ್ದ, ಬಲಿ ಎನ್ನುವ ಮೋಕ್ಷ ಯೋಗ್ಯನಾದ ಜೀವನೂ ಇದ್ದಾನೆ, ಇಬ್ಬರು ಇರ್ತಾರೆ. ಆ ಅಸುರ ಪ್ರಭಾವದಿಂದ, ಬಲಿ ಎನ್ನುವ ಅಸುರ ಪ್ರಭಾವದಿಂದ ಬಲಿ ಅವನು ಇಂದ್ರ ಪದವಿಗೆ ಯೋಗ್ಯನಾದವನು. ಅವನು ನೆಕ್ಸ್ಟ್ ಮನ್ವಂತರದಲ್ಲಿ, ಚಾಕ್ಷುಮನ್ವಂತರದಲ್ಲಿ ಇಂದ್ರನಾಗಬೇಕಾಗಿದ್ದವನು ಮುಂದಿನ ಮನ್ವಂತರದಲ್ಲಿ ಆ ಇಂದ್ರ ಪದವಿಗೆ ಬರುವಂತೆ ಮಾಡ್ತಾನೆ. ಆ ಚಾಕ್ಷುಮಂತ್ರ ಆದ ಮೇಲೆ ಇಂದ್ರ ಆಗಬೇಕು. ಆದ್ದರಿಂದ ಆ ತನಗೆ ಯಾವಾಗ ಇಂದ್ರ ಪದವಿಗೆ ಯೋಗ್ಯತೆ ಇಲ್ಲವೋ ಆವಾಗಲೇ ಇಂದ್ರ ಆಗುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ದರಿಂದ ಅದನ್ನು ತಪ್ಪಿಸುವುದಕ್ಕಾಗಿ ನೀನು ಈ ಮನ್ವಂತರದಲ್ಲಿ ಇಂದ್ರನಲ್ಲ, ನೆಕ್ಸ್ಟ್ ಮನ್ವಂತರದಲ್ಲಿ ನೀನು ಇಂದ್ರ ಆಗುತ್ತಿ ಅಂತ ಹೇಳಿ ಭಗವಂತ ಅದನ್ನು ಆವಿಧವಾಗಿ ಹೇಳಿಬಿಟ್ಟು ಆ ದೇವತೆಗಳೆಲ್ಲ ಬಂದು ಅಲ್ಲಿ ಭಗವಂತನ ಪ್ರಾರ್ಥನೆ ಮಾಡುವುದು, ಭಗವಂತ ವಾಮನ ರೂಪಿಯಾಗಿ ಅವತಾರ ಮಾಡುವುದು, ಬಂದು ಮೂರು ಹೆಜ್ಜೆಯನ್ನು ಕೇಳುವುದು. ಮೂರು ಹೆಜ್ಜೆಯನ್ನು ಕೇಳಿದಾಗ ಬಲಿ ದಾನ ಮಾಡ್ತೀನಿ ಅಂತ ಹೇಳ್ತಾನೆ. ಶುಕ್ರಾಚಾರ್ಯರು ಬೇಡ ಅಂತ ತಡಿತಾರೆ. ತಡೆದಾಗ ಬಲಿ ಕೇಳೋದಿಲ್ಲ. ಆವಾಗ ಶುಕ್ರಾಚಾರ್ಯರು ಶಾಪವನ್ನು ಕೊಡ್ತಾರೆ, ನೀನು ನಾವು ಉಡುತಿಸ್ಕಾರ ಮಾಡಿದ್ದೆ ಅದನ್ನೇ ನಿನಗೆ ರಾಜ್ಯಭ್ರಷ್ಟನ ಆಗ್ತಿ ಅದು ಅಂತೆಲ್ಲ ಹೇಳ್ತಾರೆ. ನಿಗ್ರಹ ಆಗತ್ತೆ, ರಾಜ್ಯವನ್ನು ಕಳ್ಕೊಳ್ತೀನಿ ಅಂತ ಹೇಳಿದಾಗ ಆ ಶಾಪಕ್ಕೆ ತಕ್ಕಂತೆ ಭಗವಂತ ಆ ಬಲಿಯನ್ನು ತಾನು ಎರಡು ಹೆಜ್ಜೆಯಿಂದ ಎಲ್ಲ ಲೋಕಗಳನ್ನು ಕವರ್ ಮಾಡಿಬಿಟ್ಟು ಮೂರನೇ ಹೆಜ್ಜೆ ಹಾಕ್ಲಕ್ಕಿಲ್ಲ ಅಂಥೇಳಿ ತಾನು ಗರುಡನಿಗೆ ಆಜ್ಞೆ ಕೊಟ್ಟಂತೆ ಗರುಡ ಏನು ಮಾಡ್ತಾನೆ ಅಂತ ಹೇಳಿದರೆ ತಾನು ಒಂದು ಪಾಶದಿಂದ ಕಟ್ಟಿ ಹಾಕಿಬಿಡ್ತಾನೆ ಬಲಿಯನ್ನು. ಬಲಿ ಅಷ್ಟಾದರೂ ಕೂಡ ಪೀಳಿ ಆದರೂ ಕೂಡ ಬಲಿ ಮಾಡಿದ ತಪ್ಪೇನಂತ ಹೇಳಿದರೆ ತಾನು ದೇವರಿಗೆ ದಾನ ಮಾಡ್ತಾ ಇದ್ದೀನಿ, ಎಲ್ಲವೂ ದೇವರದೇ ಎಲ್ಲ ಇದ್ದಾಗ ತಾನು ದೇವರಿಗೆ ದಾನ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯೇ ಬಲಿಗೆ ಬರಬಾರದಿತ್ತು. ಆದರೆ ಆ ಒಂದು ಅಸುರ ಪ್ರಭಾವದಿಂದ ನಾನು ದೇವರಿಗೆ ದಾನ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಬರುತ್ತೆ. ಆಮೇಲೆ ಅವನಿಗೆ ಜ್ಞಾನೋದಯವಾಗತ್ತೆ. ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಮೂರನೇ ಪಾದ ತನ್ನ ತಲೆ ಮೇಲೆ ಇಡು ಅಂತ ಹೇಳಿ ಸರ್ವಸ್ವಾತ್ಮ ನಿವೇದನೆ ಬಲಿಯಿಡಭೂತ್ ಅಂತ ಹೇಳಿದಂತೆ ತನ್ನನ್ನು ತಾನೇ ಅರ್ಪಣೆ ಮಾಡಿಕೊಂಡು ಪರಮಾತ್ಮನ ಪಾದವನ್ನು ತನ್ನ ತಲೆ ಮೇಲೆ ಇಡುವಂತೆ ಮಾಡಿ ಆ ಭಗವಂತ ಅನುಗ್ರಹ ಮಾಡ್ತಾನೆ, ನಿನ್ನನ್ನು ರಸಾತಲಕ್ಕೆ ಕಳಿಸಿ ಅಲ್ಲಿ ನಿನ್ನನ್ನು ಅಧಿಪತಿಯಾಗಿ ಮಾಡ್ತೀನಿ, ಆ ಲೋಕದ ಅಧಿಪತಿಯಾಗಿ ನೀನು ಇದ್ದು ನೆಕ್ಸ್ಟ್ ಮನ್ವಂತರದಲ್ಲಿ ನೀನು ಇಂದ್ರ ಪದವಿಗೆ ಬರ್ತೀಯ. ಈ ಮನ್ವಂತರದಲ್ಲಿ ನೀನು ಇಂದ್ರ ಪದವಿಗೆ ನಿನಗೆ ಅರ್ಹತೆ ಇಲ್ಲ, ನಿನಗೆ ಹೀಗೆ ಇದ್ರೆ ಇರುವನು ನಿನ್ನ ಏನು ಮಾಡಲಾರಿ ಅಂತ ಹೇಳಿ ಬಲಿಯನ್ನು ಆಗಿ ಆ ವಿಧವಾಗಿ ಹೇಳಿ ಕಳಿಸ್ತಾನೆ. ಸೊ ಆದ್ದರಿಂದ ಆ ವಿಧವಾಗಿ ಬಲಿಯ ಉದ್ಧಾರವನ್ನು ಮಾಡ್ತಾನೆ ಭಗವಂತ. ನಿನ್ನ ದ್ವಾರಪಾಲಕನಾಗಿ ನಾನು ಇರ್ತೀನಿ ಅಂತ ಅನುಗ್ರಹವನ್ನು ಮಾಡಿ ಬಲಿಯನ್ನು ಪಾತಾಳಕ್ಕೆ ತಳ್ಳಿಬಿಟ್ಟು ತಾನು ಅಲ್ಲಿ ಆ ಎಲ್ಲ ಸುಖಗಳು ಅಲ್ಲಿ ಇರುವಂತೆ ಬಲಿಗೆ ಅನುಗ್ರಹ ಮಾಡ್ತಾನೆ. ಈ ವಿಧವಾಗಿ ಇಂದ್ರನಿಗೆ ಮತ್ತು ಸ್ವರ್ಗಾಧಿಪತ್ಯವನ್ನು ಕೊಡಿಸ್ತಾನೆ. ಕೊಡಿಸ್ಬಿಟ್ಟು ಆ ಭಗವಂತ ಇಂಥ ಈ ಮಹಿಮೆಗಳನ್ನು ಮಾಡ್ತಾನೆ ಅಂತ ಹೇಳುವುದರಲ್ಲಿ ಇವತ್ತು ಮುಗಿಸ್ಬಿಟ್ಟು ನಾಳೆ ಶ್ರೀಕೃಷ್ಣನ ಸಮಾಚಾರ ನೋಡೋಣ ಅಂತ ಹೇಳಿ ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸಿ ಇಂದಿರುವ ಬುದ್ಧಾತ್ಮನಾವ ಮನಸ್ಸು ಭಾವಂ ಕರೋಮಿ ಇತಿ ಸಕಲಂ ಪರಸ್ಮಿ ನಾರಾಯಣ ಸಂಕ್ರಾಂತಿ ಶ್ರೀಕೃಷ್ಣ.